ಎಲ್ಲರಿಗೂ ನಮಸ್ಕಾರ ಈಗ ಎರಡನೇ ಅವಧಿಗೆ ನಾವು ಬಂದಿದ್ದೀವಿ ಈ ಎರಡನೇ ಅವಧಿಯಲ್ಲಿ ನೆಟ್ ಮತ್ತು ಸೆಟ್ ಎಕ್ಸಾಮ್ಗಳಿಗೆ ಪ್ರಿಸ್ಕ್ರೈಬ್ ಆಗಿರ್ತಕ್ಕಂಥ ಎರಡನೇ ಒಂದು ಚಾಪ್ಟರ್ ಯಾವುದಪ್ಪ ಅಂದರೆ ರೇಷೋ ಆ್ಯಂಡ್ ಪ್ರಪೋರ್ಷನ್ ಅನುಪಾತ ಮತ್ತು ಸಮಾನುಪಾತ ಅಂತ ನಾವೇನು ಕರಿತೀವಿ ಇದು ನಮಗೀಗ ಈ ಎರಡನೇ ಅವಧಿಯೊಳಗೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತಾ ಚ ಚರ್ಚೆ ಮಾಡಬೇಕಾಗಿದೆ ಹಾಗಾದರೆ ರೇಷೋದ ಮೇಲೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಆಮೇಲೆ ಪ್ರಪೋರ್ಷನ್ ಮೇಲೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅವನ್ನ ಯಾವ ರೀತಿ ನಾವು ಕ್ರ್ಯಾಕ್ ಮಾಡಬೇಕು ಈಗ ಎಕ್ಸಾಮ್ ಹಾಲೊಳಗೆ ಕುಂತಾಗ ನಾವು ಆ ಪ್ರಶ್ನೆ ಪತ್ರಿಕೆಯನ್ನು ಓದಿದಾಗ ನಮಗೆ ಏನೆಲ್ಲ ಅಲ್ಲೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದನ್ನೆಲ್ಲ ನಾವು ವ್ಯವಧಾನವಾಗಿ ಅರ್ಥ ಮಾಡ್ಕೊಳ್ತಾ ಅದ್ರ ಮೇಲೆ ಯಾವ ರೀತಿ ನಾವು ಪ್ರಶ್ನೆಗಳನ್ನು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಸ್ಲೈಟಾಗಿ ಇದರ ಮೇಲಿನ ಥೆರಿಯನ್ನು ಗಮನಿಸ್ತಾ ಅದಕ್ಕೆ ಸಂಬಂಧಪಟ್ಟಂತಹ ಏನು ಕ್ವಶನ್ಸ್ಗಳಿದ್ದಾವೆ ಅವುಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗೋಣ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾಲ್ವ್ ಮಾಡೋಣ ಹಾಗಾದರೆ ಈಗ ಮೊದಲನೇದಾಗಿ ನಾವು ಅನುಪಾತವನ್ನು ರೇಷೋದ ಬಗ್ಗೆ ಗಮನಹರಿಸೋಣ ಹಾಗಾದರೆ ಇಲ್ಲಿ ಅನುಪಾತ ಅಥವಾ ರೇಷೋ ಅಂದರೆ ಒಂದೇ ರೀತಿಯ ಎರಡು ಪರಿಮಾಣಗಳನ್ನು ಹೋಲಿಕೆ ಮಾಡಬೇಕಾಗತ್ತೆ ಅದಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ರೇಷೋ ಮತ್ತು ಪ್ರಪೋರ್ಷನ್ನಲ್ಲಿ ಏನೆಲ್ಲ ಈ ಸೆಷನ್ನಲ್ಲಿ ನಾವು ಕಲಿತಾ ಇದ್ದೀವಿ ಅದನ್ನು ಸ್ವಲ್ಪ ಗಮನಿಸೋಣ ರೇಷೋ ಮೊದಲನೇ ಚಾಪ್ಟರು ಈ ಸಬ್ ಸಬ್ ಯೂನಿಟ್ ರೇಷೋ ಅದರ ನಂತರ ಎರಡನೇದು ಪ್ರಪೋರ್ಷನ್ನು ಮೂರನೇದು ಎವರೇಜ್ ಈ ಸೆಷನ್ನೊಳಗೆ ಈ ಅವಧಿಯೊಳಗೆ ನಾವು ಈ ಮೂರು ಸಬ್ ಟಾಪಿಕ್ ಬಗ್ಗೆ ಈಗ ಗಮನ ಹರಿಸ್ತಾ ಹೋಗೋಣ ಮೊದಲನೇದಾಗಿ ಅನುಪಾತ ಅಥವಾ ರೇಷೋ ಅಂತ ಏನು ಕರಿತೀವಿ ಅದನ್ನು ನಾವು ಅದರ ಡೆಫಿನಿಷನನ್ನು ನೋಡಿದಾಗ ರೂಪವನ್ನು ಗಮನಿಸಿದಾಗ ಒಂದೇ ರೀತಿಯ ಎರಡು ಪರಿಮಾಣಗಳ ಹೋಲಿಕೆಯನ್ನು ಭಾಗಲಬ್ಧ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ ನಾವು ಅನುಪಾತ ಅಂತ ಕರಿತೀವಿ ಒಂದೇ ರೀತಿಯ ಎರಡು ಪರಿಮಾಣಗಳ ಹೋಲಿಕೆಯನ್ನು ಭಾಗಲಬ್ಧ ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಅನುಪಾತ ಅಥವಾ ರೇಷೋ ಅಂತ ಕರಿತೀವಿ ಇಲ್ಲಿ ಎ ಮತ್ತು ಬಿ ಎ ಮತ್ತು ಬಿ ಪರಿಮಾಣಗಳಲ್ಲಿ ಎ ಅನ್ನೋದು ಒಂದು ಪರಿಮಾಣ ಬಿ ಅನ್ನೋದು ಇನ್ನೊಂದು ಪರಿಮಾಣ ಈ ಎರಡು ಪರಿಮಾಣಗಳಲ್ಲಿ ನಾವು ಹೋಲಿಕೆಯನ್ನು ನೋಡಿದಾಗ ಇದನ್ನು ಈ ರೀತಿಯಾಗಿ ಬರಿಬೋದು ಎ ಅನುಪಾತ ಬಿ ಅನುಪಾತ ಚಿಹ್ನೆಯನ್ನು ಬಳಸಿ ಬರೆಯೋದಾದರೆ ಎ ಅನುಪಾತ ಬಿ ಅಂತ ಬರಿತೀವಿ ಈ ಮೊದಲನೇ ಪದವನ್ನು ನಾವು ಪೂರ್ವ ಪದ ಅಂತ ಕರಿತೀವಿ ಪೂರ್ವ ಪದ ಅಥವಾ ಎಂಟೆಸಿಡೆಂಟ್ ಅಂತ ಕರಿತೀವಿ ಈ ಅನುಪಾತ ಚಿಹ್ನೆಯ ಬಲಕ್ಕಿರ್ತಕ್ಕಂಥದ್ದು ಬಿ ಪದವನ್ನು ನಾವು ಉತ್ತರ ಪದ ಅಂತ ಕರಿತೀವಿ ಉತ್ತರ ಪದ ಅಂತ ಕರಿತೀವಿ ಇದನ್ನು ಕಾನ್ಸಿಕ್ವೆಂಟ್ ಅಂತ ನಾವು ಹೇಳಬಹುದು ಹಾಗಾದ್ರೆ ಎ ಅನುಪಾತ ಬಿ ಆರ್ ಇಸ್ ಟು ಬಿ ಇಲ್ಲಿ ಅನುಪಾತದ ಲಕ್ಷಣಗಳನ್ನು ಅನುಪಾತದ ಗುಣಲಕ್ಷಣಗಳನ್ನು ನಾವು ಗಮನಿಸ್ತಾ ಹೋದಾಗ ನಾವು ಹೇಳಿದ್ವಿ ಒಂದೇ ರೀತಿಯ ಎರಡು ಪರಿಮಾಣಗಳ ಹೋಲಿಕೆ ಹಾಗಾದರೆ ಇಲ್ಲಿ ಪರಿಮಾಣಗಳು ಬೇರೆ ಬೇರೆ ಆಗಿರಬಾರ್ದು ಹಾಗಾದರೆ ಬೇರೆ ಬೇರೆ ಪರಿಮಾಣಗಳನ್ನು ಹೋಲಿಕೆ ಮಾಡಲು ಅನುಪಾತದಲ್ಲಿ ಬರೆಯಲು ಆಗುವುದಿಲ್ಲ ಅವನು ಮತ್ತೆ ಒಂದೇ ಪರಿಮಾಣಕ್ಕೆ ಪರಿವರ್ತನೆ ಮಾಡಿ ಅದನ್ನು ಅನುಪಾತ ಅನುಪಾತೀಯ ರೂಪದಲ್ಲಿ ಬರೆಯಬಹುದು ಹಾಗಾದರೆ ಈ ಅನುಪಾತದ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಅನುಪಾತದ ಗುಣಲಕ್ಷಣಗಳನ್ನು ನೋಡೋದಾದರೆ ಯಾವುದೇ ಪರಿಮಾಣಗಳನ್ನು ಹೋಲಿಸುವ ಮೊದಲು ಅವುಗಳ ಅಳತೆಯನ್ನು ಒಂದೇ ಮೂಲಮಾನಕ್ಕೆ ತರಬೇಕು ಅನುಪಾತವನ್ನು ನಾವು ಬರಿಬೇಕಾದಾಗ ಪರಿಮಾಣಗಳನ್ನು ನೋಡಬೇಕು ಅವು ಒಂದೇ ಮೂಲಮಾನದಾಗಿದಾವೋ ಇಲ್ಲೋ ಇರದೇ ಇದ್ದರೆ ಒಂದೇ ಮೂಲಮಾನಕ್ಕೆ ತರಬೇಕು ಒಂದೇ ಮೂಲಮಾನಕ್ಕೆ ತಂದು ಅವುಗಳ ನಂತರ ಅನುಪಾತದಲ್ಲಿ ಬರಿಬಹುದು ಇನ್ನು ಎರಡನೇ ಲಕ್ಷಣವನ್ನು ನಾವು ಗಮನಿಸೋದಾದರೆ ವಿಜಾತೀಯ ಪರಿಮಾಣಗಳನ್ನು ಹೋಲಿಸಬಾರ್ದು ವಿಜಾತೀಯ ಪರಿಮಾಣಗಳನ್ನು ಹೋಲಿಸಬಾರ್ದು ಅನುಪಾತವನ್ನು ಕನಿಷ್ಠ ರೂಪದಲ್ಲಿ ಬರೆಯಬೇಕು ಅನುಪಾತವನ್ನು ಕನಿಷ್ಠ ರೂಪದಲ್ಲಿ ಬರೆಯಬೇಕು ಅನುಪಾತದ ಬೆಲೆಯನ್ನು ರಾಶಿಯಾಗಿ ಬರೆಯಬಹುದು ರಾಶಿಯನ್ನು ಅನುಪಾತವಾಗಿ ಬರೆಯಬಹುದು ಅನುಪಾತವನ್ನು ರಾಶಿಯಾಗಿ ಬರೆಯಬಹುದು ಇವು ವಯಸ್ಸ ವರ್ಷ ಪ್ರೊಸೆಸ್ ಇನ್ನು ರಾಶಿಗೆ ಬಳಸಿಕೊಳ್ಳುವ ಎಲ್ಲ ಕ್ರಿಯೆಗಳನ್ನು ಅನುಪಾತಕ್ಕೂ ಕೂಡ ನಾವು ಬಳಸ್ಕೋಬಹುದು ಇದು ಅನುಪಾತದ ಮತ್ತೊಂದು ಲಕ್ಷಣ ಇನ್ನು ಎರಡು ಪಟ್ಟು ಎಂದರೆ ನಾವು ಎರಡು ಅನುಪಾತ ಒಂದು ಅಂತ ತಿಳ್ಕೋಬೇಕು ಎರಡು ಪಟ್ಟು ಅಂದರೆ ಅನುಪಾತದ ಹೇಳೋದಾದರೆ ಎರಡು ಅನುಪಾತ ಒಂದು ಮೂರು ಪಟ್ಟು ಅಂದರೆ ಮೂರು ಅನುಪಾತ ಒಂದು ಅಂತ ತಿಳ್ಕೊಬೇಕು ನಾವು ಅದೇ ರೀತಿ ನಾಲ್ಕು ಪಟ್ಟು ಅಂದರೆ ನಾಲ್ಕು ಅನುಪಾತ ಒಂದು ಅಂದರೆ ಹೋಲಿಕೆ ಮಾಡಿದಾಗ ನಾವು ಅವುಗಳನ್ನು ಆ ರೀತಿ ಅರ್ಥೈಸ್ಕೋಬೇಕಾಗತ್ತೆ ಒಂದು ಪಟ್ಟು ಹೆಚ್ಚು ಒಂದು ಪಟ್ಟು ಎರಡು ಪಟ್ಟು ಮೂರು ಪಟ್ಟು ಅಂದಾಗ ಅವನು ಅನುಪಾತಿಯ ರೂಪಕ್ಕೆ ಬರ್ಕೊಳ್ಳೋದಾದರೆ ಎರಡು ಅನುಪಾತ ಒಂದು ಮೂರು ಅನುಪಾತ ಒಂದು ನಾಲ್ಕು ಅನುಪಾತ ಒಂದು ಹೀಗೆ ಬರ್ಕೋಬಹುದು ಇದು ಒಂದು ಲಕ್ಷಣ ಇನ್ನು ನೆಕ್ಸ್ಟ್ ಅನುಪಾತಕ್ಕೆ ಯಾವುದೇ ಮೂಲಮಾನಗಳು ಇರುವುದಿಲ್ಲ ಅನುಪಾತಕ್ಕೆ ನಾವು ಮೂಲಮಾನಗಳನ್ನು ಬಳಸುವುದಿಲ್ಲ ಸಜಾತೀಯ ವಸ್ತುಗಳನ್ನು ಒಂದೇ ಮೂಲಮಾನಕ್ಕೆ ಪರಿವರ್ತಿಸಿ ನಂತರ ಹೋಲಿಕೆ ಮಾಡಬೇಕು ಸಜಾತಿಯ ವಸ್ತುಗಳನ್ನು ಒಂದೇ ಮೂಲಮಾನಕ್ಕೆ ಪರಿವರ್ತಿಸಿ ನಂತರ ಹೋಲಿಕೆ ಮಾಡಬೇಕು ಅನುಪಾತದಲ್ಲಿ ಹೋಲಿಸಿದ ಎರಡು ಪರಿಮಾಣಗಳನ್ನು ಆ ಅನುಪಾತದ ಪದಗಳೆಂದು ಹೇಳುತ್ತೇವೆ ಮೊದಲನೇ ಪದವನ್ನು ಪೂರ್ವ ಪದ ಎಂತಲೂ ಎಂಟ್ಯಾಕ್ಸಿಡೆಂಟ್ ಅಂತ ಕರಿತೀವಿ ಎರಡನೇ ಪದವನ್ನು ಉತ್ತರ ಪದವಂತಲೂ ಕಾನ್ಸಿಕ್ವೆಂಟ್ ಅಂತ ನಾವು ಏನು ಕರಿತೀವಿ ಅದು ಉತ್ತರ ಪದ ಆಗಿರುತ್ತೆ ಹೀಗೆ ನಾವು ಈ ಅನುಪಾತದ ಲಕ್ಷಣಗಳನ್ನು ಮೊದಲು ತಿಳ್ಕೊಬೇಕಾಗತ್ತೆ ಅನುಪಾತದ ಮೇಲೆ ನಾವು ಕೆಲವೊಂದು ಸಮಸ್ಯೆಗಳನ್ನು ಗಮನಿಸ್ತೋ ಗಮನಿಸೋದಾದರೆ ಇಲ್ಲಿ ಅನುಪಾತದ ಅನುಪಾತದ್ದು ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕು ಅನುಪಾತದ ಪೂರ್ವ ಪದ ಯಾವಕಂತೀವಿ ಉತ್ತರ ಪದ ಯಾವ ಯಾವ್ದು ಕಂತೀವಿ ಇದಿಷ್ಟು ಬೇಸಿಕ್ ಮಾಹಿತಿ ಅನುಪಾತದ ಬಗ್ಗೆ ತಮಗೆ ಗೊತ್ತಿರಬೇಕು ಇನ್ನು ನಂತರ ನಾವು ನೋಡೋದಾದರೆ ಸಮಾನುಪಾತ ಇವು ಒಟ್ಟೊಟ್ಟಿಗೆ ಸಾಕ್ತವೆ ಅನುಪಾತ ಮತ್ತು ಸಮಾನುಪಾತ ಪ್ರಪೋರ್ಷನ್ ಅಂತ ಕರಿತೀವಿ ನಾವು ಹಾಗಾದರೆ ಎರಡು ಅನುಪಾತಗಳು ಸಮನಾಗಿದ್ದರೆ ಅದನ್ನು ನಾವು ಸಮಾನುಪಾತ ಅಂತ ಕರಿತೀವಿ ಅದನ್ನು ನಾವು ಗಣಿತೀಯ ರೂಪನೊಳಗೆ ಹೆಂಗಪ್ಪ ಬರೆಯೋದು ಅಂದರೆ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಹೀಗೆ ನಾವು ಇದನ್ನು ಸಮಾನುಪಾತದ ನಿಯಮದೊಳಗೆ ಬರೀಬಹುದು ಗಣಿತೀಯ ರೂಪದೊಳಗೆ ಇಲ್ಲಿ ನಾಲ್ಕು ಚಿಹ್ನೆಗಳು ಬಳಸಿದರೆ ಅನುಪಾತದ ಎರಡು ಚಿಹ್ನೆಗಳನ್ನು ಒಂದೇ ಮಗಲಿನಲ್ಲಿ ಬಳಸಿದರೆ ಅದು ಸಮಾನುಪಾತವನ್ನು ಸೂಚಿಸುತ್ತೆ ಹಾಗಾದರೆ ಇಲ್ಲಿ ಇವುಗಳಿಗೆ ಅಂತ್ಯ ಪದಗಳು ಅಂತ ಕರೀತಾರೆ ಸಮಾನುಪಾತದೊಳಗೆ ಇವುಗಳಿಗೆ ಮದ್ಯಪದಗಳು ಅಂತ ಕರೀತಾರೆ ಹಾಗಾದರೆ ಸಮಾನುಪಾತದ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಅಂತ್ಯಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಗುಣಲಬ್ಧ ಹಾಗಾದರೆ ಇದನ್ನು ನಾವು ಸಾಂಕೇತಿಕವಾಗಿ ಬರೆಯೋದಾದರೆ ಎ ಇಂಟು ಡಿ ಅಂತ್ಯಪದಗಳನ್ನು ಗುಣಲಬ್ಧವಾಗಿ ಬರೆಯೋದು ಮಧ್ಯಪದಗಳನ್ನು ಬಿ ಇಂಟು ಸಿ ಇದು ಸಮಾನುಪಾತದ ನಿಯಮ ಇದನ್ನೇ ನಾವು ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಂತಲೂ ಬರೀಬಹುದು ಈ ಸಮಾನುಪಾತದ ನಿಯಮದ ಮೇಲೆ ನಾವು ಗಮನಹರಿಸಿದಾಗ ಈ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಒಟ್ಟಾರೆ ಅನುಪಾತವನ್ನು ನಾವು ಅಭ್ಯಾಸ ಮಾಡಬೇಕಾದಾಗ ಪರಿಮಾಣಗಳ ಹೋಲಿಕೆ ಕಡ್ಡಾಯವಾಗಿ ನೋಡಿಕೊಳ್ಳೇಬೇಕು ಅವು ಒಂದೇ ಪರಿಮಾಣದೊಳಗೆ ಇದಾವೋ ಇಲ್ಲೋ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇದನ್ನು ನಾವು ರೂಲ್ ಆಫ್ ಪ್ರಪೋರ್ಷನ್ ಅಂತ ಕರಿತೀವಿ ಸಮಾನುಪಾತದ ನಿಯಮ ಈಗ ನಾನೇನು ಹೇಳಿದ್ನಲ್ಲ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಇದು ರೂಲ್ ಆಫ್ ಪ್ರಪೋರ್ಷನ್ ಅಂತ ಕರಿತೀವಿ ಇದರ ಮೇಲೆ ನಾವು ಸ ಒಂದು ಉದಾಹರಣೆಯನ್ನು ನೋಡೋದಾದರೆ ಮೂರು ಅನುಪಾತ ಹನ್ನೆರಡು ಇಸ್ ಈಕ್ವಲ್ ಟು ಒಂದು ಅನುಪಾತ ನಾಲ್ಕು ಇದು ಸಮಾನುಪಾತಕ್ಕೆ ನಾವು ಒಂದು ಉದಾಹರಣೆಯನ್ನು ಗಮನಿಸಿದಾಗ ಅಂತ್ಯ ಪದಗಳನ್ನು ಗುಣಲಬ್ಧದೊಳಗೆ ಬರೆದ್ರೆ ಮೂರು ಎಂಟು ನಾಲ್ಕು ಹನ್ನೆರಡು ಎಂಟು ಒಂದು ಮಧ್ಯಪದಗಳ ಗುಣಲಬ್ಧ ಹಾಗಾದರೆ ನಾ ಮೂರಲ್ಲಿ ಹನ್ನೆರಡು ಈಸಿಕೊಳ್ತು ಹನ್ನೆರಡೊಂದಲೇ ಹನ್ನೆರಡು ಅದೇ ಅನುಪಾತ ಸಮಾನುಪಾತದೊಳಗೆ ಐತೆ ಅನ್ನೋದು ಹಾಂ ಎಡಭಾಗ ಈಸಿಕೊಳ್ತು ಬಲಭಾಗ ಎಲ್ ಎಚ್ ಎಸ್ ಈಸಿಕೊಳ್ತು ಆರ್ ಎಚ್ ಎಸ್ ಈ ರೀತಿ ನಾವು ಸಮಾನುಪಾತವನ್ನು ಅರ್ಥೈಸ್ಕೊಬೇಕಾಗತ್ತೆ ಈಗ ನೇರವಾಗಿ ನಾನು ಥೇರಿಯನ್ನು ಭಾಳ ಹಿಗ್ಗಿಸ್ದೆ ನೇರವಾಗಿ ಪ್ರಾಬ್ಲಮ್ಗಳನ್ನು ಪ್ರಾಬ್ಲಮ್ಗಳನ್ನು ಪರಿಹಾರ ಮಾಡ್ತಕ್ಕಂತಹ ಒಂದು ವಿಧಾನದ ಮೇಲೆ ನಾವು ಬೆಳಕ್ ಬೆಳಕು ಚೆಲ್ಲೋಣ ಹಾಗಾದರೆ ಈಗ ಸಮಾನುಪಾತಕ್ಕ ನಿಯಮವನ್ನು ತಿಳ್ಕೊಂಡ್ರಿ ಇಲ್ಲೊಂದು ಉದಾಹರಣೆಯನ್ನು ಗಮನಿಸೋದಾದರೆ ಸಮಾನುಪಾತಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಯನ್ನು ನಾವು ಗಮನಿಸೋದಾದರೆ ಹನ್ನೆರಡು ಅನುಪಾತ ಹದಿನೈದು ಸಮಾನುಪಾತ ಎಕ್ಸ್ ಅನುಪಾತ ನಲವತ್ತು ಇದು ಒಂದು ಉದಾಹರಣೆ ಇಲ್ಲಿ ಎಕ್ಸ್ ದ ಬೆಲೆ ಏನು ಎಕ್ಸ್ ದ ಬೆಲೆ ಏನು ಇಂತಹ ನೇರವಾದ ಪ್ರಶ್ನೆಗಳನ್ನು ಕೇಳೋದು ಕಡಿಮೆ ಆದರೂ ಕೂಡ ಅನುಪಾತ ಸಮಾನುಪಾತದ ಲೆಕ್ಕಗಳು ಪ್ರಾ ಮೊದಲನೇ ಹಂತದೊಳಗೆ ಈಸಿಯೆಸ್ಟಾಗಿ ಹೇಗಿರ್ತವೆ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ನಾನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೇನೆ ಈಗ ಇಲ್ಲಿ ನಾವು ಎಕ್ಸಾಮಲ್ಲಿ ಓನ್ಲಿ ಹಿಂಗೆ ಪ್ರಶ್ನೆ ಇದ್ದಾಗ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ಆವಾಗ ಡೈರೆಕ್ಟ್ ನಾವು ರಫ್ ವರ್ಕನ್ನು ಎಷ್ಟು ಮಾಡಬೇಕು ಎಲ್ಲ ಹಂತಗಳನ್ನು ಅಲ್ಲಿ ಬರ್ಕಂಡು ಹೋಗೋದಾಗಲ್ಲ ನಿಯಮ ನಮಗೆ ಒತ್ತ ಗೊತ್ತಿದೆ ರೂಲ್ ಆಫ್ ಪ್ರಪೋರ್ಷನ್ ಗೊತ್ತಿದೆ ಇಲ್ಲೇ ಇಲ್ಲೇ ಹಾಕಬಿಡೋದು ಮನಸ್ಸನ್ನ ಹನ್ನೆರಡು ಇಂಟು ನಲವತ್ತು ಪದಗಳು ಫಿಫ್ಟೀನ್ ಎಕ್ಸ್ ಐದನ್ನ ನಾನು ಫಿಫ್ಟೀನ್ ಎಕ್ಸ್ ಇಸಿಕ್ಕೊಳ್ಟು ಟ್ವೆಲ್ ಇಂಟು ಫಾರ್ಟಿ ಇಲ್ಲೇ ಐ ಎಕ್ಸ್ ಈಸಿ ಟು ಹನ್ನೆರಡು ಇಂಟು ನಲವತ್ತು ಬೈ ಹದಿನೈದು ಐದನ್ನ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗತ್ತೆ ರೀ ಐದು ಮೂರಲೆ ಐದು ಎಂಟಲೇ ನಲವತ್ತು ಐದು ಮೂರಲೆ ಹದಿನೈದು ಐದು ಐದೇಂಟಲೇ ನಲವತ್ತು ಈಗ ಮೂರು ಒಂದಲೇ ಮೂರು ನಾಲ್ಕಲೇ ಹನ್ನೆರಡು ಎಕ್ಸ್ ಇಸಿಕ್ಕೊಳ್ಟು ಮೇಲೆ ಅಂಶಗಳನ್ನು ನಾಲ್ಕು ಎಂಟ್ಲೇ ಮೂವತ್ತೆರಡು ಛೇದದೊಳಗೆ ಒಂದೈತೆ ಎಕ್ಸ್ ಈಸಿ ಟು ಛೇದದೊಳಗೆ ಒಂದಿದ್ರೆ ಅಂಶವನ್ನು ನಾವು ಪರಿಗಣನೆ ತೊಗೊತೀವಿ ಎಕ್ಸದ ವ್ಯಾಲ್ಯೂ ಮೂವತ್ತೆರಡು ಬಂತು ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಸ್ಗಳಲ್ಲಿ ಮೂವತ್ತೆರಡು ಕೂಡ ಒಂದಿರ್ತದೆ ಇದನ್ನು ನಾವು ಎಕ್ಸಾಮಲ್ಲಿ ಪೇಶೆನ್ಸಿವ್ ಆಗಿ ಬಿಡಿಸ್ಬೇಕಾಗತ್ತೆ ಇದು ವೆರಿ ಈಸಿಯಷ್ಟು ಈ ಟೈಪ್ ನೇರವಾದ ಪ್ರಶ್ನೆಗಳು ಬರೋದು ಕಡಿಮೆ ಹಾಗಾದರೆ ಪರೀಕ್ಷೆಗಳಲ್ಲಿ ಈಗ ಏನು ನಾವು ಕಾಂ ಕ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಯಾವ ಟೈಪ್ ಕ್ವಶನ್ಸ್ಗಳನ್ನು ಅವರು ಕೇಳ್ತಾರಪ್ಪ ಈ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಇಲ್ಲೊಂದಿದೆ ಇದು ನಿಮ್ಮ ಕೆಸೆಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಏರ ಹಣಕ್ಕೂ ಬೀರ ಹಣಕ್ಕೂ ಅನುಪಾತ ನಾಲ್ಕು ಅನುಪಾತ ಐದರಷ್ಟಿದೆ ಬೀರ ಹಣಕ್ಕೂ ಸೀರ ಹಣಕ್ಕೂ ಅನುಪಾತ ಈಗ ನೋಡ್ರಿ ಎರಡು ಅನುಪಾತ ಮೂರರಷ್ಟಿದೆ ಹಾಗೂ ಎ ಹತ್ತಿರ ಎಂಟು ಎಂಟುನೂರೂ ಇದೆ ಎ ಬಿ ಸಿ ಯ ನಡುವೆ ಇರುವ ಒಟ್ಟು ಹಣ ಒಂದೇ ಆಪ್ಷನ್ನು ಎರಡು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಬಿ ಆಪ್ಷನ್ನು ಮೂರು ಸಾವಿರದ ಒನ್ನೂರು ಸಿ ಆಪ್ಷನ್ನು ಮೂರು ಸಾವಿರದ ಮುನ್ನೂರು ಡಿ ಆಪ್ಷನ್ ಮೂರು ಸಾವಿರದ ಆರುನೂರ ಇಪ್ಪತ್ತು ಇದನ್ನು ಎರಡು ಸಾವಿರದ ಹದಿಮೂರು ಸೆಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಅನುಪಾತಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಇಲ್ಲಿ ಎ ಮತ್ತು ಬಿ ನೇರವಾಗಿ ನೀವು ರಫ್ ವರ್ಕಲ್ಲಿ ಮಾಡಬೇಕಾದ್ರೆ ಎ ಅನುಪಾತ ಬಿ ಇಸಿಕ್ಕೊಳ್ಟು ಏನು ಹೇಳ್ರಿ ನಾಲ್ಕು ಅನುಪಾತ ಐದು ಬಿ ಅನುಪಾತ ಸಿ ಈಸಿ ಕೊಲ್ಟು ಎರಡು ಅನುಪಾತ ಮೂರು ಆಮೇಲೆ ಏನು ಹತ್ತಿರ ಎ ಏನು ಹತ್ತಿರ ಎಂಟುನೂರು ರೂಪಾಯಿ ಇದೆ ಏನು ಕೇಳ್ತಾನ ಎ ಬಿ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಇವರ ಇವರ ಬಳಿ ಇರ್ತಕ್ಕಂಥ ಒಟ್ಟು ಹಣ ಇದು ಒಂದು ಕ್ವಶನನ್ನು ಅರ್ಥ ಮಾಡಿಕೊಂಡು ನಾವು ಮೇನ್ ಹಿಂಟ್ಸನ್ನು ಇಲ್ಲಿ ಬರ್ಕೋಬೇಕು ನಂತರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನನ್ನು ನಾವು ಮುಂದುವರಿಸ್ತಾ ಹೋಗಬೇಕು ಹಾಗಾದರೆ ಇಲ್ಲಿ ನಾವು ಒಂದೊಂದಾಗಿ ಏದು ಏದು ಬೆಲೆ ಕೊಟ್ಟಿದ್ದಾನೆ ಬಿದ ಬೆಲೆಯನ್ನು ನಾವು ಕಂಡುಹಿಡಬೇಕು ಅದೇ ರೀತಿ ಸಿ ಬೆಲೆಯನ್ನು ಕೂಡ ಕಂಡ ನಂತರ ಬಂದಿರತಕ್ಕಂಥ ಎ ಬಿ ಸಿಯ ಬೆಲೆಯನ್ನು ಒಟ್ಟಾಗಿ ಮೊತ್ತ ಮಾಡಿದಾಗ ನಾಲ್ಕು ಉತ್ತರದಲ್ಲಿ ಒಂದು ಇರುತ್ತೆ ಈಗ ನೋಡೋಣ ಆ ನಿಟ್ಟಿನೊಳಗೆ ಈ ಯಾವ ರೀತಿ ಬಿಡಿಸ್ಬೇಕು ಎ ಅನುಪಾತ ಬಿ ಎ ಅನುಪಾತ ಬಿ ಬಿ ಅನುಪಾತ ಸಿ ಇವೆರಡರೊಳಗೆ ನಾವು ಒಂದು ಇಕ್ವೇಷನನ್ನು ಒಂದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಯಾವುದು ಎ ಬೆಲೆ ಇರ್ತಕ್ಕಂಥದ್ದು ಎ ಅನುಪಾತ ಇರ್ತಕ್ಕಂಥದ್ದು ಒಂದನ್ನು ತಗೋಬೇಕು ಎ ಅನುಪಾತ ಬಿ ಇಸ್ ಈಕ್ವಲ್ ಟು ನಾಲ್ಕು ಅನುಪಾತ ಐದು ಇದರೊಳಗೆ ಬಿ ವ್ಯಾಲ್ಯೂವನ್ನು ನಾವು ಮೊದಲು ಕಂಡಿಡಬೇಕು ನಂತರ ಸಿ ವ್ಯಾಲ್ಯೂ ಕಂಡುಹಿಡೋಣ ಹಾಗಾದರೆ ಎ ವ್ಯಾಲ್ಯೂ ಎಂಟುನೂರು ಅನುಪಾತ ಬಿ ಇಸ್ ಈಕ್ವಲ್ ಟು ನಾಲ್ಕು ಅನುಪಾತ ಐದು ಈಗಾಗರ ಇದನ್ನು ನಾವು ಅನುಪಾತವನ್ನು ಭಿನ್ನ ರಾಶಿಯಲ್ಲಿ ಬರಿಬೋದು ಅನ್ನೋದನ್ನು ನಾವು ಗಮನಿಸಿದ್ದೀವಿ ಎಂಟುನೂರು ಬೈ ಬಿಜ್ ಈಕ್ವಲ್ ಟು ನಾಲ್ಕು ಬೈ ಐದು ರಾಶಿಯ ರೂಪಕ್ಕೆ ಪರಿವರ್ತನೆ ಮಾಡಿದ್ದೀವಿ ಇಂಥ ಕಾಮನ್ ಒಂದು ಥಿಂಕಿಂಗ್ ಕೂಡ ನಮಗೆ ಇಲ್ಲಿ ಬೇಕಾಗುತ್ತೆ ಈಗ ನೆಕ್ಸ್ಟು ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನಾಲ್ಕು ಇಂಟು ಬಿ ಇದು ಈಝಿಕ್ವಲ್ ಟು ಎಂಟುನೂರು ಇಂಟು ಐದು ಹಾಗಾದರೆ ಬಿ ಇದು ವ್ಯಾಲ್ಯೂ ಕಂಡುಹಿಡಬೇಕು ಎಂಟುನೂರು ಇಂಟು ಐದು ಬೈ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎರಡನೇ ನೂರ ಎರಡುನೂರೈದ್ಲೇ ಸಾವಿರ ಎರಡು ನೂರ ಎರಡುನೂರೈದ್ಲೇ ಒಂದು ಸಾವಿರ ರೂಪಾಯಿ ಇದು ಬಿ ವ್ಯಾಲ್ಯೂ ಬಿ ಬೆಲೆ ಒಂದು ಸಾವಿರ ರೂಪಾಯಿ ಬಂತು ಹಾಗಾದ್ರೆ ಸಿ ವ್ಯಾಲ್ಯೂ ಕಂಡು ಇಡಬೇಕು ಈಗ ಎರಡನೇ ಅನುಪಾತವನ್ನು ಬಳಸ್ಕೊತೀನಿ ನಾನು ಹಾಗಾದ್ರೆ ಬಿ ಅನುಪಾತ ಸಿ ಇಸ್ ಈಕ್ವಲ್ ಟು ಎರಡು ಅನುಪಾತ ಮೂರು ಹೀಗಿರೋ ನೇರವಾಗಿ ನಾನು ಬಿ ಬೀದ್ ಬೆಲೆ ಕೊಟ್ಬಿಟ್ಟ ಒಂದು ಸಾವಿರ ರೂಪಾಯಿ ಬಂತು ಅದನ್ನು ಮತ್ತೆ ಹಾಕ್ಕೊತೀನಿ ಇದರೊಳಗೆ ಸಿ ಎರಡು ಅನುಪಾತ ಮೂರು ಇದನ್ನು ಭಿನ್ನ ರಾಶಿಗೆ ಬರಿತೀನಿ ಸಾವಿರ ಬೈ ಸಿ ಎರಡು ಬೈ ಮೂರು ಓರಿ ಗುಣಾಕಾರ ಮಾಡ್ತೀನಿ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಟು ಸಿ ಈಸ್ ಈಕ್ವಲ್ ಟು ತ್ರೀ ಇಂಟು ಥೌಸಂಡ್ ಆಯಿತು ನಾನು ಇಲ್ಲೇ ಇದನ್ನು ಡಿನಾಮಿನೇಟ್ರಿಗೆ ತೊಗೊತೀನಿ ತೊಗೊಂಡಾಗ ಏನಾಗುತ್ತೆ ಎರಡು ಒಂದಲೇ ಎರಡು ಐದುನೂರಲೆ ಸಾವಿರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಕೂಡ ಫಾಸ್ಟಾಗಿರಬೇಕು ಅಂದಾಗ ಮಾತ್ರ ನಾವು ವೇಗವಾಗಿ ವೇಗವಾಗಿ ಮಾಡಬಹುದು ಈಗ ಸಿ ಈಸ್ ಈಕ್ವಲ್ ಟು ಐದು ಮೂರಲೆ ನೂರು ಹಾಗಾದ್ರೆ ಸಿದ ವ್ಯಾಲ್ಯೂ ನೂರು ಬಂತು ಈಗ ಏದು ವ್ಯಾಲ್ಯೂ ಕೊಟ್ಟಿದ್ದರೂ ಅದನ್ನು ನಾವು ಫಿಲ್ ಮಾಡ್ಕಂಡು ಬಿ ವ್ಯಾಲ್ಯೂ ಕಂಡುಕಂಡ್ ಕಂಡ್ಕೊಂಡ್ವಿ ಬಿ ವ್ಯಾಲ್ಯೂ ಸಿಕ್ಕ ನಂತರ ಸಿ ವ್ಯಾಲ್ಯೂ ಕಂಡ್ಕೊಂಡ್ವಿ ಈಗ ಅವರು ಏನು ಕೇಳ್ತಿದ್ದಾರೆ ನಮಗೆ ಬಿ ವ್ಯಾಲ್ಯೂ ಕೊಡಿರಿ ಬಿ ವ್ಯಾಲ್ಯೂ ಏನು ಅಂತ ಕೇಳಲಿಲ್ಲ ಸಿ ವ್ಯಾಲ್ಯೂ ಏನು ಅಂತ ಕೇಳಲಿಲ್ಲ ಎ ಬಿ ಸಿ ಮೂವರು ಸೇರಿಸಿ ಎಷ್ಟಾಗತ್ತಾ ಅಂತ ಕೇಳ್ತಾರೆ ಮೋಡ್ ಆಫ್ ಕ್ವಶನ್ಸನ್ನು ಎಕ್ಸಾಮಲ್ಲಿ ಡಿಫ್ರೆಂಟಾಗಿ ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಕೆಲವೊಮ್ಮೆ ಈ ಸದ್ಯಕ್ಕೆ ಈ ಒಂದು ಕ್ವಶನಲ್ಲಿ ಒಟ್ಟು ಮೊತ್ತವನ್ನು ಅವರು ಹಾಗಾದ್ರೆ ಎ ಬಿ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟೆಷ್ಟಾಗುತ್ತೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಏನಾಗತ್ತೆ ರೀ ಎದು ವ್ಯಾಲ್ಯೂ ಎಂಟುನೂರು ಪ್ಲಸ್ ಒಂದು ಸಾವಿರ ಪ್ಲಸ್ ಬಿ ವ್ಯಾಲ್ಯೂ ಒಂದು ಸಾವಿರ ಸಿ ದ್ ವ್ಯಾಲ್ಯೂ ನೂರು ಟೋಟಲ್ ಎಷ್ಟಾಯಿತು ಹಾಗಾದ್ರೆ ಎರಡು ಸಾವಿರದ ಐದುನೂರು ಮೂರು ಸಾವಿರದ ಮುನ್ನೂರು ಹಾಗಾದ್ರೆ ಒಟ್ಟು ಎ ಬಿ ಸಿ ರ ಒಟ್ಟು ಹಣ ಮೂರು ಸಾವಿರದ ಮುನ್ನೂರು ಅದರೊಳಗೆ ಸಿ ಆಪ್ಷನ್ಸ್ ಇದೆ ಸಿ ಆಪ್ಷನ್ಸ್ ಈ ರೀತಿ ನೀವು ಇದೆಲ್ಲ ನೀವು ಬಿಡ್ಸೋಕ್ಕೆ ಟೈಮ್ ಹಿಡಿಯುತ್ತೆ ಇಷ್ಟೆಲ್ಲ ವರ್ಕನ್ನು ಮಾಡೋ ಎಷ್ಟು ಸಾಧ್ಯತೆ ಇತ್ತು ಅಷ್ಟು ಸ್ಟೆಪ್ಗಳನ್ನು ನಾವು ಕಟ್ ಮಾಡ್ತಾ ಹೋಗಬೇಕು ಡೈರೆಕ್ಟ್ ನಾನು ನಿಮಗಿದು ಡಿಟೇಲ್ ತಿಳಿಲಿ ಅಂತ ಹಂತ ಹಂತವಾಗಿ ಬಿಡಿಸ್ಕೊತ ಬಂದೆ ಅಷ್ಟೇ ಆದರೆ ನೀವು ಎಕ್ಸಾಮ್ಗಳಲ್ಲಿ ಇಷ್ಟೆಲ್ಲ ಡಿಟೇಲ್ ಬರ್ಕಂತ ಕುಂದರೆ ವಿತಿನ್ ಒನ್ ಮಿನಿಟ್ನೊಳಗೆ ಇದನ್ನು ಮಾಡೋಕ್ಕೆ ಅಸಾಧ್ಯ ಐತೆ ಎಲ್ಲಿ ಮ್ಯಾಥಮೆಟಿಕಲ್ ಸ್ಟೆಪ್ಸ್ಗಳನ್ನು ಕಟ್ ಮಾಡೋಕ್ಕೆ ಸಾಧ್ಯ ಆಯಿತು ಅಲ್ಲಿ ನೇರವಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಬೇಕು ಇದನ್ನು ಈ ಕೊಟ್ಟಿರ್ತಕ್ಕಂಥದ್ದನ್ನು ಒಂದು ಎರಡರಿಂದ ಮೂರು ಸ್ಟೆಪ್ಪಲ್ಲಿ ನಾವು ಸಾಲ್ವ್ ಮಾಡಿಬಿಡ್ಬೇಕು ಎಕ್ಸಾಮಲ್ಲಿ ಅಂದಾಗ ಮಾತ್ರ ನಮಗೆ ಈಸಿಯಾಗಿ ಅದನ್ನು ಟೈಮ್ ಸೇವ್ ಮಾಡೋಕ್ಕೆ ಸಾಧ್ಯತೆ ಐತೆ ಯಾಕಂದರೆ ಈ ಇದನ್ನು ನಾವು ವಿತಿನ್ ಒನ್ ಮಿನಿಟಲ್ಲಿ ಒಂದೇದು ಪ್ರಾಬ್ಲಮ್ ಓದ್ಕೋಬೇಕು ಅರ್ಥೈಸ್ಕೋಬೇಕು ಅದಕ್ಕೆ ತಕ್ಕಂತೆ ಪಾಯಿಂಟ್ಸ್ಗಳನ್ನು ಏನೇನು ಕೇಳ್ಯಾರ ಏನೇನು ಕೊಟ್ಟಾರ ಅದನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು ಎಲ್ಲ ಮೈಂಡ್ನೊಳಗೆ ನಡೀತಿರ್ಬೇಕು ಈ ಕೆಲಸ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಮೇನ್ ಪಾಯಿಂಟ್ ಮಾತ್ರ ರಫ್ ವರ್ಕಲ್ಲಿ ಆಗ್ತಿರಬೇಕು ಕೊನೆಗೆ ಲಾಸ್ಟ್ ಆ್ಯಡಿಂಗ್ ಆಗಬೇಕು ಇದು ಇದನ್ನು ಮಾಡೋ ಅವಸರದೊಳಗೆ ಕೆಲವು ಮೂತ್ರ ಕರೆಕ್ಟ್ ಬಂದಿರ್ತೈತೆ ಎರಡು ಸಾವಿರ ನೀನು ಏ ಏನು ಹಾಕಿರ್ತೀರಿ ನೀವು ಅಂದರೆ ಮೂರು ಸಾವಿರದ ಮುನ್ನೂರು ಅಂತ ಮನಸ್ಸಿನಾಗ ಅನ್ಕೊಂಡಿರ್ತೀರಿ ಬಿ ಉತ್ತರಕ್ಕೆ ಮೂರು ಸಾವಿರದ ನೂರಕ್ಕೆ ಹಾಕಿರ್ತೀರಿ ಇಂತಹ ಕಣ್ತಪ್ಪುಗಳನ್ನು ಕೈತಪ್ಪುಗಳನ್ನು ಕೂಡ ಎಕ್ಸಾಮ್ ಹಾಲ್ನೊಳಗೆ ನಾವು ಮಾಡದೇ ಇರೋಂಗೆ ನಮ್ಮ ಮನಸ್ಸನ್ನು ನಾವು ಟ್ರೈನಪ್ ಮಾಡಬೇಕಾಗತ್ತೆ ಅದ್ರ ಕಡೆನೂ ನೀವು ಗಮನ ಕೊಡಬೇಕು ಇನ್ ಏನು ನಾವು ಪೇಶನ್ಸಿವ್ ಆಗಿ ವ್ಯವಧಾನದಿಂದ ಪರಿಪೂರ್ಣವಾಗಿ ನಾವು ಅದರೊಳಗೆ ಇನ್ವಾಲ್ವ್ ಆಗಿ ಏನು ಕೇಳಿರ್ತಾರೆ ಏನು ಐತೆ ಏನು ಆಪ್ಷನ್ಸ್ ಐತೆ ಅದಕ್ಕೆ ಸರಿಯಾದದ್ದನ್ನು ಗುರುತಿಸಿ ಅಲ್ಲಿ ನಾವು ಅದನ್ನು ತುಂಬಬೇಕಾಗತ್ತೆ ಇದು ನಿಮ್ಮ ಎರಡು ಸಾವಿರದ ಹದಿನಾಲ್ಕು ಹದಿಮೂರೊಳಗೆ ಕೇಳಿರ್ತಕ್ಕಂಥ ಒಂದು ಕೆಸೆಟ್ಟಿನ ಒಂದು ಪ್ರಾಬ್ಲಮ್ಮು ಸೇಮ್ ಅದೇ ಮಾದರಿಯೊಳಗೆ ಇನ್ನೊಂದು ಪ್ರಶ್ನೆ ಇದೆ ನಾವು ಇದನ್ನು ಬಿ ಇದೇ ಮಾದರಿಯೊಳಗೆ ಒಂದು ಮಾಸಿಕ ಪರೀಕ್ಷೆಯಲ್ಲಿ ಎ ಮತ್ತು ಬಿಗಳು ಮೂರು ಅನುಪಾತ ನಾಲ್ಕು ಅನುಪಾತದಲ್ಲಿ ಬಿ ಮತ್ತು ಸಿಗಳು ಎರಡು ಅನುಪಾತ ಮೂರು ಮತ್ತು ಡಿ ಸಿ ಮತ್ತು ಡಿಗಳು ಐದು ಅನುಪಾತ ಎರಡು ಅನುಪಾತದಲ್ಲಿ ಅಂಕಗಳನ್ನು ಗಳಿಸುತ್ತಾರೆ ಡಿ ಯ ಅಂ ಗಳಿಸಿದ ಅಂಕಗಳು ಹನ್ನೆರಡು ಆದರೆ ಎ ಬಿ ಸಿ ಗಳಿಸಿದ ಅಂಕಗಳೆಷ್ಟು ಎ ಬಿ ಸಿ ಗಳಿಸಿದ ಅಂಕಗಳನ್ನು ಮಾತ್ರ ಕೇಳ್ತಾರೆ ಅವರು ಹಾಗಾದರೆ ನಾವು ಅದನ್ನೊಂದು ಇಲ್ಲಿ ನಾವು ಬಿಡಿಸೋದಾದರೆ ಇದನ್ನು ಈಗ ಒಂದು ಒಂದು ಪ್ರಾಬ್ಲಮ್ ನಿಮಗೆ ಹೇಗೆ ಅನ್ನೋದು ಇಲ್ಲಿ ಗೊತ್ತಾಗಿದೆ ಇವನ್ನ ನಾನು ಸ್ಟೆಪ್ಪನ್ನು ನೇರವಾಗಿ ಕಟ್ ಮಾಡಿ ಡೈರೆಕ್ಟ್ ಸ್ಟೆಪ್ಸ್ಗಳನ್ನು ಯಾವ ರೀತಿ ಬೇಕು ಎ ಈಸ್ ಟು ಬಿ ಅದ್ರ ವ್ಯಾಲ್ಯೂ ಇದನ್ನು ನೇರವಾಗಿ ಬರೆದು ಬಿಡ್ತೀನಿ ರೀ ಎ ಅನುಪಾತ ಬಿ ಮೂರು ಅನುಪಾತ ನಾಲ್ಕು ಒಂದೇದು ಏನು ಕೊಟ್ಟಾರ ಇನ್ನು ಬಿ ಅನುಪಾತ ಸಿ ಅಲ್ಲೇ ಎರಡು ಅನುಪಾತ ಮೂರು ಇನ್ನು ಸಿ ಅನುಪಾತ ಡಿ ಸಿ ಅನುಪಾತ ಡಿ ಏನು ಕೊಟ್ಟಾರ ಐದು ಅನುಪಾತ ಎರಡು ಇನ್ನು ಡಿ ಅಂಕ ಕೊಟ್ಟಾರ್ರಿ ಡಿ ವ್ಯಾಲ್ಯೂ ಹನ್ನೆರಡು ಅಂಕ ಆದರೆ ಎ ಬಿ ಸಿ ಅಂಕ ಕೇಳ್ತ ಎ ಬಿ ಸಿ ಗಳಿಸಿದ ಅಂಕಗಳೆಷ್ಟು ಎ ಬಿ ಸಿ ಗಳಿಸಿದ ಅಂಕಗಳೆಷ್ಟು ಇದನ್ನು ನಾವು ಈಗ ಹಿಂದಿನ ಸಮಸ್ಯೆಯನ್ನು ಬಿಡಿಸಿದ್ವಿ ಅಲ್ಲಿ ಎ ಬಿ ಸಿ ಗಳಿಸಿದ ಒಟ್ಟು ಅಂತ ಕೇಳಿದ ಈಗ ನೆಕ್ಸ್ಟ್ ಮೋಡ್ ಏನು ಮಾಡ್ತಾನೆ ಎ ಗಳಿಸಿದ ಎ ಮ ಗಳಿಸಿದ ಅಂಕಗಳೆಷ್ಟು ಎ ದೊಬ್ಬ ಒಂದೇ ಕೇಳ್ತಾನೆ ಮೋಡ್ ಹೆಂಗೆ ಚೇಂಜ್ ಆಗುತ್ತೆ ಕ್ವಶನ್ ಎಂದು ಅಂತ ಇಲ್ಲ ಅದನ್ನು ಬಿಟ್ಟು ಬಿ ಗಳಿಸಿದ ಅಂಕಗಳೆಷ್ಟು ಅದನ್ನು ಕೇಳ್ತಾನೆ ನಾಲ್ಕು ಆಪ್ಷನ್ಸ್ ಕೊಡ್ತಾನೆ ಸಿ ಗಳಿಸಿದ ಅಂಕಗಳೆಷ್ಟು ಅದನ್ನು ಕೇಳ್ತಾನೆ ನಾಲ್ಕು ಆಪ್ಷನ್ಸ್ ಕೊಡ್ತಾನೆ ಅಥವಾ ಸಾಧ್ಯತೆಗಳೇನೈತೆ ಎ ಬಿ ಸಿ ಡಿ ಗಳಿಸಿದ ಒಟ್ಟು ಅಂಕಗಳು ಅಂತ ಹೇಳಿ ಕೇಳೋಂಥ ಸಾಧ್ಯತೆಗಳು ಒಂದು ಕ್ವಶನ್ನೊಳಗೆ ಎಷ್ಟು ಟೈಪ್ ಮೋಡ್ ಚೇಂಜ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ನಮ್ಮ ಮೈಂಡ್ ಥಿಂಕ್ ಮಾಡಬೇಕಾಗತ್ತೆ ಪ್ರಿಪ್ರೇಷನ್ ಸಂದರ್ಭದೊಳಗೆ ಅಲ್ಲಿ ಎಕ್ಸಾಮ್ ಹಾಲ್ನೊಳಗೆ ಕುಂತಾಗ ಅದನ್ನು ನಾವು ಯಾವ ಮೋಡ್ನೊಳಗೆ ಕೇಳಿದಾನೆ ನಾವು ಯಾವ್ಯಾವ ಟೈಪ್ ಪ್ರ್ಯಾಕ್ಟೀಸ್ ಮಾಡಿದ್ದೀವಿ ಅವನ್ನೆಲ್ಲ ಮನನ ಮಾಡ್ಕೋಬೇಕಾಗತ್ತೆ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ಗಳಲ್ಲಿ ಅದು ನಮ್ಮ ಮೈಂಡ್ ಕೆಲಸ ಆಗಬೇಕು ಹೀಗಾಗಿ ಈಗ ನಮ್ಮ ನಾವು ಒಂದು ಸಮಸ್ಯೆಯನ್ನು ಓದಿ ಅರ್ಥೈಸ್ಕೊಂಡು ಏನಿದೆ ಅನ್ನೋದನ್ನು ನಾವು ಒಂದು ಇದ್ರೊಳಗೆ ಬರ್ಕೊಂಡಿವಿ ರಫ್ ವರ್ಕಲ್ಲಿ ಈಗ ನೇರವಾಗಿ ನಾನು ಏನು ಮಾಡ್ಬಿಡ್ತೀನಿ ಡಿ ಇಕ್ವೇಷನನ್ನು ಡಿ ಇದನ್ನು ತೊಗೊಂಡ್ಬಿಡ್ತೀನಿ ಯಾಕಂದರೆ ಡಿ ವ್ಯಾಲ್ಯೂ ಕೊಟ್ಬಿಟ್ಟಣ ಸಿ ಅನುಪಾತ ಡಿ ಸಿ ಬೈ ನಾನು ಡೈರೆಕ್ಟ್ ಬರಿತೀನಿ ಸಿ ಬೈ ಡಿ ಇಸ್ ಈಕ್ವಲ್ ಟು ಫೈ ಬೈ ಟು ಇಲ್ಲೇ ಡಿ ದ ವ್ಯಾಲ್ಯೂ ಐತೆ ಸಿ ಬೈ ಟ್ವೆಲ್ ಫೈ ಬೈ ಟು ನಾನು ಈಗ ಓರೆ ಗುಣಾಕಾರ ಮಾಡ್ತೀನಿ ಟು ಸಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಇಲ್ಲೇ ಕಟ್ತಾ ಹಾಕ್ತೀನಿ ಯಾಕಂದರೆ ಇದು ಡಿನಾಮಿನೇಟ್ರಿಗೆ ಬರುತ್ತೆ ರೀ ಓರೆ ಗುಣಾಕಾರ ಮಾಡಿದಾಗ ಎರಡು ಮೂರಲೇ ಆರು ಮುಂದೊಂದು ಸೊನ್ನೆ ಹಾಗಾದರೆ ಸಿ ಇಸ್ ಈಕ್ವಲ್ ಟು ತರ್ಟಿ ಸಿದ ಅಂಕಗಳು ಮೂವತ್ತು ಇನ್ನು ಅದೇ ರೀತಿ ನಾನು ಸಿ ಇಕ್ವೇಷನ್ ತೊಗೊಂಡು ಬೀದ್ ವ್ಯಾಲ್ಯೂ ಕಂಡು ಹಿಡಿತೀನಿ ಮತ್ತು ಬೀದ್ ವ್ಯಾಲ್ಯೂವನ್ನು ನೇರವಾಗಿ ನಾನು ಏನು ಮಾಡ್ಬಿಡ್ತೀನಿ ಬಿ ಬೈ ತರ್ಟಿ ಬರೆದ್ಬಿಡ್ತೀನಿ ಯಾಕಂದರೆ ವ್ಯಾಲ್ಯೂ ಬಂದುಬಿಟ್ಟಿದೆ ಈಸ್ ಈಕ್ವಲ್ ಟು ಟು ಬೈ ತ್ರೀ ಮತ್ತೆ ಓರಿ ಗುಣಾಕಾರ ಮಾಡ್ತೀನಿ ತ್ರೀ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡೈರೆಕ್ಟ್ ಬರ್ದೀನಿ ರೀ ನಾನೀಗ ಡೈರೆಕ್ಟ್ ಬರ್ದೀನಿ ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಟೆಪ್ಗಳನ್ನು ಎಷ್ಟು ಸಾಧ್ಯ ಆಯಿತೋ ಅಷ್ಟು ಅವನ್ನ ಕಡಿಮೆ ಮಾ ಕಡಿಮೆಗೊಳಿಸ್ತಾ ಹೋಗಬೇಕು ಅಂದಾಗ ಮಾತ್ರ ನಾವು ಎಕ್ಸಾಮಲ್ಲಿ ಅದನ್ನು ವಿತಿನ್ ಟು ಆರ್ ತ್ರೀ ಸ್ಟೆಪ್ಸಲ್ಲಿ ಲೆಕ್ಕ ಮಾಡ್ಬೋದು ಓನ್ಲಿ ಮೈಂಡ್ ಕ್ಯಾಲ್ಕುಲೇಷನ್ನೇ ಜಾಸ್ತಿ ಆಗಿರಬೇಕು ಹಾಗಾದ್ರೆ ಬಿ ವ್ಯಾಲ್ಯೂ ಇಲ್ಲೇ ಕಂಡು ಹಿಡ್ತೀನಿ ಮೂರು ಎರಡೇ ಆರು ಮುಂದೊಂದು ಸೊನ್ನೆ ಬಿ ಈಸ್ ಈಕ್ವಲ್ ಟು ಟ್ವೆಂಟಿ ಬಿ ಪಡೆದ ಅಂಕಗಳು ಇಪ್ಪತ್ತು ಈಗ ಬಿದ್ ವ್ಯಾಲ್ಯೂ ಬಂತು ಇನ್ನು ಇನ್ ಎ ಒಂದು ಇಕ್ವೇಷನ್ ತೊಗೊತೀನಿ ಹಾಗಾದ್ರೆ ಇದನ್ನು ಡೈರೆಕ್ಟ್ ಬರಿತೀನಿ ಎ ಬೈ ಟ್ವೆಂಟಿ ಬಿದ್ ವ್ಯಾಲ್ಯೂ ಫಿಲಪ್ ಮಾಡಿಬಿಡ್ತೀನಿ ತ್ರೀ ಬೈ ಫೋರ್ ಈಗ ಫೋರ್ ಎ ಇಸ್ ಈಕ್ವಲ್ಟು ಫೋರ್ ಎ ಇಸ್ ಈಕ್ವಲ್ಟು ಟ್ವೆಂಟಿ ಇಂಟು ತರ್ಟ್ ತ್ರೀ ಇಲ್ಲೇ ನಾನು ಕಡ ಕಡ್ತಾ ಹಾಕ್ಬಿಡ್ತೀನಿ ರೀ ನಾಲ್ಕು ಒಂದಲೇ ನಾಲ್ಕು ಐದಲೇ ಇಪ್ಪತ್ತು ಐದು ಮೂರು ಹದಿನೈದು ಹಾಗಾದ್ರೆ ಎ ಪಡೆದ ಅಂಕಗಳು ಈಗ ಅವ್ರು ನಮಗೆ ಕೇಳಿರೋದು ನಾಲ್ಕು ಆಪ್ಷನ್ಸ್ ಹೆಂಗೆ ಕೊಡ್ಬೋದು ಎ ಬಿ ಸಿ ಪಡೆದ ಅಂಕಗಳನ್ನು ಒಂದೊಂದಾಗಿ ಹಾಕಿ ಕೇಳ್ಬೋದು ರೀ ಎ ಹದಿನೈದು ಮೂವತ್ತು ಬಿ ಇಪ್ಪತ್ತು ಸಿ ಮೂವತ್ತು ಎ ಬಿ ಸಿ ಅಂಕಗಳು ಇದು ಒಂದೇ ಆಪ್ಷನ್ನು ಇದೇ ರೀತಿ ಬಿ ಆಪ್ಷನ್ ಇನ್ನೊಂದು ಇನ್ನು ಚೇಂಜ್ ಚೇಂಜ್ ಮಾಡಿಕೊಡ್ತಾನೆ ರೀ ಮೂವತ್ತು ಇಪ್ಪತ್ತು ಹದಿನೈದು ಸಿ ಆಪ್ಷನ್ನು ಇದನ್ನು ಏನು ಮಾಡ್ತಾನೆ ಇಪ್ಪತ್ತು ಹದಿನೈದು ಮೂವತ್ತು ಡಿ ಆಪ್ಷನ್ ಇನ್ನೊಂದು ಕೊಡ್ತಾನೆ ಆಗ ನಾವು ಒಂದೇ ಆಪ್ಷನ್ನು ಏದು ಫಸ್ಟ್ ಏದು ವ್ಯಾಲ್ಯೂ ಆಮೇಲೆ ಬಿ ವ್ಯಾಲ್ಯೂ ಆಮೇಲೆ ಸಿದ ವ್ಯಾಲ್ಯೂ ಆಮೇಲೆ ಡಿದ ವ್ಯಾಲ್ಯೂ ಇದು ಒಂದು ಟೈಪು ಮೋಡ್ ಆನ್ಸರ್ ಕಂಡಿಡಿಯಂಥದ್ದು ಕೆಲವೊಮ್ಮೆ ಬರೀ ಒಂದೇ ವ್ಯಾಲ್ಯೂ ಕೇಳ್ತಾನೆ ಹಾಗಾದ್ರೆ ಏದು ವ್ಯಾಲ್ಯೂ ಎಷ್ಟು ಏದು ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾಗ ಓನ್ಲಿ ಎ ಎಕ್ವೇಷನ್ ಇದು ಬಿ ಸಿದು ವ್ಯಾಲ್ಯೂ ಕಂಡು ಹಿಡಿದು ಬಿದು ವ್ಯಾಲ್ಯೂ ಕಂಡು ಹಿಡಿದು ಏದು ವ್ಯಾಲ್ಯೂ ಕಂಡು ಹಿಡಿದಾಗ ಎ ವ್ಯಾಲ್ಯೂ ಏನು ಬರ್ತೈತೆ ಅವನಷ್ಟು ನಾಲ್ಕು ನಾಲ್ಕು ಆಪ್ಷನ್ಸ್ನಾಗ ಇಟ್ಟಿರ್ತಾನೆ ಅದು ಯಾವುದು ಏದು ವ್ಯಾಲ್ಯೂ ಎಷ್ಟು ಬಂದಿರ್ತದೋ ಅದನ್ನು ಮಾತ್ರ ನಾವು ಗುರುತಿಸಬೇಕಾಗತ್ತೆ ಕೆಲವೊಮ್ಮೆ ಬಿಟ್ಟು ಬಿದ್ ವ್ಯಾಲ್ಯೂ ಕೇಳ್ತಾನೆ ಕೆಲವೊಮ್ಮೆ ಸಿದ್ ವ್ಯಾಲ್ಯೂ ಕೇಳ್ತಾನೆ ಕೆಲವೊಮ್ಮೆ ಎ ಬಿ ಸಿ ಡಿಯ ಒಟ್ಟು ಮೊತ್ತ ಕೇಳ್ತಾನೆ ಹಿಂಗೆ ವೆರೈಟಿ ಆಫ್ ಮೋಡ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳೋಂಥ ಚಾನ್ಸಸ್ ಇರುತ್ತೆ ನಮ್ಮ ಮೈಂಡನ್ನು ಆ ನಿಟ್ಟಿನೊಳಗೆ ಟ್ರೈನಪ್ ಮಾಡ್ಕೋಬೇಕು ಇದು ಸಮಾನುಪಾತದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ನೆಟ್ಟು ಮತ್ತು ಸೆಟ್ಗಳಲ್ಲಿ ಈ ಟೈಪ್ ಕ್ವೆಶನ್ಸ್ಗಳು ಬರೋಂಥ ಚಾನ್ಸಸ್ ಇರ್ತವೆ ಇನ್ನು ಮತ್ತೆ ಮತ್ತೆ ಯಾವ ಟೈಪ್ ಬರಬಹುದು ನೋಡೋಣ ಈಗ ಅದನ್ನು ಇಲ್ಲೊಂದಿದೆ ಇಲ್ಲೊಂದಿದೆ ಏನಪ್ಪ ಅಂದ್ರೆ ಎರಡು ಗೋಳಗಳ ತ್ರಿಜ್ಯಗಳು ಒಂದು ಅನುಪಾತ ನಾಲ್ಕು ಅನುಪಾತದಲ್ಲಿದೆ ಅವುಗಳ ಮೇಲ್ಮೈ ವಿಸ್ತೀರ್ಣದ ಅನುಪಾತ ಎಷ್ಟು ಇದನ್ನು ಎಸ್ ಎಸ್ ಸಿ ಎರಡು ಸಾವಿರದ ಏಳರೊಳಗೆ ಈ ಪ್ರಶ್ನೆಯನ್ನು ಕೇಳಿದಾರೆ ನಾವು ಒಂದೇ ಆಪ್ಷನ್ ಒನ್ ಈಸ್ ಟು ಟು ಎರಡನೇ ಆಪ್ಷನ್ನು ಒನ್ ಈಸ್ ಟು ಫೋರ್ ಮೂರನೇ ಆಪ್ಷನ್ ಒನ್ ಈಸ್ ಟು ಏಯ್ಟ್ ನಾಲ್ಕನೇ ಆಪ್ಷನ್ನು ಒನ್ ಈಸ್ ಟು ಸಿಕ್ಸ್ಟೀನ್ ರೀ ಅದು ಸಿಕ್ಸ್ ಆಗಿದೆ ಬೈ ಪ್ರಿಂಟ್ ಮಿಸ್ಟೇಕಿಂದ ಅದನ್ನು ಹಿಂಗೆ ಬಂದಿರತಕ್ಕಂಥ ಒಂದು ಸ್ವಲ್ಪ ಗಮನ ಹರಿಸಿ ಹಾಗಾರ ಇಲ್ಲಿ ಗೋಳಗಳ ತ್ರಿಜ್ಯಗಳನ್ನು ಅನುಪಾತದೊಳಗೆ ಕೊಟ್ಟಾನ ನಾವು ಕಂಡಿಡಬೇಕಾಗಿರೋದೇನು ರೀ ಇಲ್ಲೇ ಅವುಗಳ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ನಾವು ಕಂಡುಹಿಡಬೇಕಾಯ್ತು ಅನುಪಾತದೊಳಗೆ ಹಾಗಾದರೆ ಮೇಲ್ಮೈ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿರಬೇಕು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿದ್ದಾಗ ಮಾತ್ರ ಈ ಒಂದು ಸಮಸ್ಯೆಯನ್ನು ಬೆಳಸೋಕ್ಕೆ ಸಾಧ್ಯ ಐತೆ ಹಾಗಾದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಫೋರ್ ಪೈ ಆರ್ ಸ್ಕ್ವೇರ್ ಫೋರ್ ಪೈ ಆರ್ ಸ್ಕ್ವೇರ್ ಇದು ಗೋಳದ ಮೇಲ್ಮೈ ವಿಸ್ತೀರ್ಣ ಆ ಸಂದರ್ಭದೊಳಗೆ ಎಕ್ಸಾಮ್ ಹಾಲ್ನೊಳ ಕುಂತಾಗ ನೀವು ಎಕ್ಸಾಮ್ ಟ್ಯಾಕಲ್ ಮಾಡಬೇಕಾದಾಗ ಆ ಪ್ರಶ್ನೆಯನ್ನು ಓದಿ ಏನು ಕೊಟ್ಟಾನ ಹಾಗಾದ್ರೆ ನಾವು ಏನು ಅದಕ್ಕೆ ಆಗಿ ತಿಳ್ಕೊಂಡಿರಬೇಕು ಇವನ್ನೆಲ್ಲವನ್ನು ಆ ಸಂದರ್ಭದೊಳಗೆ ಯೋಚನೆ ಮಾಡಬೇಕಾಗುತ್ತೆ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ ನಮಗೆ ಪಕ್ಕ ಬರಬೇಕು ಫೋರ್ ಪೈ ಆರ್ ಸ್ಕ್ವೇರ್ ಗೋಳದ ಮೇಲ್ಮೈ ವಿಸ್ತೀರ್ಣ ಅವುಗಳ ವಿಸ್ತೀರ್ಣದ ಅನುಪಾತ ರೀ ಹಾಗರ ಹಾಗರ ಎರಡು ಗೋಳಗಳ ತ್ರಿಜ್ಯಗಳ ಅನುಪಾತ ಕೊಟ್ಟಿರೋದೇನು ರೀ ಎರಡು ಗೋಳಗಳ ಎರಡು ಗೋಳಗಳ ತ್ರಿಜ್ಯಗಳ ಅನುಪಾತ ತ್ರಿಜ್ಯಗಳ ಅನುಪಾತ ಒಂದು ಅನುಪಾತ ನಾಲ್ಕು ನೀವು ಎಕ್ಸಾಮ್ನಾಗ ಇಷ್ಟೆಲ್ಲ ಬರ್ಕಂತ ಕುಂದ್ರಬೇಡ್ರಿ ಇಲ್ಲಿ ನಾನು ನಿಮಗೆ ಇದು ಪರಿಪೂರ್ಣ ತಿಳಿಲಿ ಅಂತ ಹೇಳಿ ಇವನ್ನೆಲ್ಲ ವಿವರವಾಗಿ ಇದ್ದೀನಿ ಅಷ್ಟೇ ಎಕ್ಸಾಮ್ನಲ್ಲಿ ಎಷ್ಟು ಸಾಧ್ಯ ಇತ್ತು ಅಷ್ಟು ನೀವು ಅದನ್ನು ಸ್ಟೆಪ್ಗಳನ್ನು ಕಡಿತ ಹಾಕಬೇಕು ಹಾಗಾದರೆ ಈಗ ಗೋಳದ ತ್ರಿಜ್ಯಗಳು ಕ್ರಮವಾಗಿ ನಾವು ಅದನ್ನು ಹೆಂಗೆ ಟ್ರೀಟ್ ಮಾಡ್ಕೋಬೇಕು ಗೋಳದ ತ್ರಿಜ್ಯಗಳನ್ನು ಗೋಳದ ತ್ರಿಜ್ಯಗಳನ್ನು ಕ್ರಮವಾಗಿ ಒನ್ ಎಕ್ಸ್ ಮತ್ತು ಒನ್ ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಅಂತ ನಾಲ್ಕು ಎಕ್ಸ್ ಆಗಿರಲಿ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆ ನಮಗೆ ಅಲ್ಲಿ ಗೊತ್ತಿಲ್ಲದ ಪರಿಮಾಣದಿಂದ ನಾವು ಅದನ್ನು ಆ ಪರಿಮಾಣ ಕಂಡುಹಿಡ್ಕೊಂಡು ನಂತರ ಇದರ ಅನುಪಾತವನ್ನು ಕಂಡುಹಿಡ್ಯಕ್ಕೆ ಬರುತ್ತೆ ಹಾಗಾದರೆ ಈಗ ಒಂದು ಅನುಪಾತ ನಾಲ್ಕು ಇದನ್ನು ನಾವು ತ್ರಿಜ್ಯಗಳನ್ನು ಒಂದು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಅಂತ ಇಟ್ಕೊಂಡಿವಿ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ವಿ ಈಗ ಗೋಳದ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಒನ್ ಈಗ ಎರಡು ತ್ರಿಜ್ಯಗಳದಾವಲ್ಲ ಒಂದು ಅನುಪಾತ ಒಂದರಂದು ಒಂದು ತ್ರಿಜ್ಯ ಅನುಪಾತ ನಾಲ್ಕರಂದು ಒಂದು ತ್ರಿಜ್ಯ ಇನ್ನು ಗೋಳದ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಗೋಳಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅನುಪಾತ ನಾವು ಹೆಂಗೆ ತಗೋಬೇಕು ಈಕ್ವಲ್ ಟು ಒಂದನೇ ಒಂದನೇ ಗೋಳದ ಅನುಪಾತ ಅನುಪಾತ ಬೈ ಎರಡನೇ ಗೋಳದ ಅನುಪಾತ ನೀವು ರಫ್ ವರ್ಕ್ನಾಗಿದ್ದೆಲ್ಲ ಬರ್ಕಂತ ಕೊಡೋಂಥ ಅವಶ್ಯಕತೆ ಇಲ್ಲ ನಾನು ಮೇಲಿಂದ ಮೇಲೆ ಹೇಳ್ತಿದ್ದೀನಿ ಯಾಕಪ್ಪ ಅಂದರೆ ಅಲ್ಲಿ ಅಗ್ದಿ ಸ್ಮಾರ್ಟ್ ವರ್ಕಿಗೆ ನಾವು ಬೆಲೆ ಕೊಡಬೇಕಾಗತ್ತೆ ಹಾಗಾದರೆ ಎರಡನೇ ಗೋಳದ ಅನುಪಾತ ಈಗ ಒಂದನೇ ಗೋಳದ ಅನುಪಾತ ನಾವು ಆರ್ ಒನ್ ತ್ರಿಜಾ ಆರ್ ಒನ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಎಕ್ಸ್ ಅಂತ ಇಟ್ಕೊತೀವಿ ತ್ರಿಜಾ ಆರ್ ಟು ಅಂತ ಕನ್ಸಿಡರ್ ಮಾಡಿ ಅದನ್ನು ಫೋರ್ ಎಕ್ಸ್ ಅಂತ ಇಟ್ಕೊತೀವಿ ಹಾಗಾದರೆ ಈಗ ಗೋಳದ ಒಂದನೇ ಗೋಳದ ಅನುಪಾತವನ್ನು ನಾವು ವಿಸ್ತೀರ್ಣದೊಳಗೆ ಬರೆಯೋದಾದರೆ ಫೋರ್ ಪೈ ಆರ್ ಒನ್ ಸ್ಕ್ವೇರ್ ಅಂತ ಬರಿತೀವಿ ಒನ್ನೇ ತ್ರಿಜಾ ಬೈ ಎರಡನೇ ಗೋಳದ ತ್ರಿಜಾ ಫೋರ್ ಪೈ ಆರ್ ಟು ಸ್ಕ್ವೇರ್ ಅಂತ ಬರಿತೀವಿ ಹಾಗಾದರೆ ಈಗ ಆರ್ ಒನ್ನು ಮತ್ತು ಆರ್ ಟೂದ ಬೆಲೆಗಳನ್ನು ನಾನಿಲ್ಲಿ ಏನು ಮಾಡ್ತೀನಿ ರೀ ಅದರೊಳಗೆ ತುಂಬ್ತೀನಿ ಹಾಗಾದ್ರೆ ಫೋರ್ ಪೈ ಆರ್ ಒನ್ದ ಬೆಲೆ ಎಕ್ಸ್ ಸ್ಕ್ವೇರ್ ಆಗತ್ತೆ ರೀ ಎಕ್ಸ್ ಸ್ಕ್ವೇರ್ ಇಲ್ಲಿ ಆರ್ ಟೂದ ಬೆಲೆ ಫೋರ್ ಪೈ ಫೋರ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗತ್ತೆ ರೀ ಫೋರ್ ಎಕ್ಸ್ ಹೋಲ್ ಸ್ಕ್ವೇರ್ ಆರ್ ಟು ಅಂದ್ರೆ ಫೋರ್ ಎಕ್ಸ್ ಐತ್ರಿ ಆರ್ ಓ ಆರ್ ಟು ಸ್ಕ್ವೇರ್ ಅಂದರೆ ಅದು ಹೋಲ್ ಸ್ಕ್ವೇರ್ ಆಗುತ್ತೆ ಹಾಗಾದರೆ ನೆಕ್ಸ್ಟು ಇಲ್ಲಿ ಫೋರ್ ಪೈ ಫೋರ್ ಪೈ ಕ್ಯಾನ್ಸಲ್ ಆಗತ್ರಿ ನಿಮುರೇಟರ್ ಡಿನಾಮಿನೇಟರ್ ಸಹ ಸೇಮ್ ನಾವು ವಿ ಹ್ಯಾವ್ ಟು ಕ್ಯಾನ್ಸಲೈಜೇಷನ್ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಈಗ ಎಕ್ಸದ ವ್ಯಾಲ್ಯೂ ನಮಗೆ ಗೊತ್ತಿದೆ ರೀ ಏನು ಬರುತ್ತೆ ಎಕ್ಸ್ಕ್ವೇರ್ ಅಪಾನ್ ಸಿಕ್ಸ್ಟೀನ್ ಫೋರ್ ಎಕ್ಸ್ ಹೋಲ್ ಸ್ಕ್ವೇರ್ ಐತಲ್ಲ ರೀ ಈ ಸ್ಕ್ವೇರ್ ಫೋರ್ಗು ಸಂಬಂಧಪಡುತ್ತೆ ಫೋರ್ ಸ್ಕ್ವೇರ್ ಅಂದರೆ ಇದು ಸಿಕ್ಸ್ಟೀನ್ ಆಗುತ್ತೆ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಹಾಗಾರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ನಿಮುರೇಟರ್ ಎಕ್ಸ್ಕ್ವೇರ್ ಡಿನಾಮಿನೇಟರ್ ಎಕ್ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಸ್ ನಾವು ಮ್ಯಾಲೆ ಏನು ಉಳಿದಿಲ್ಲಪ್ಪ ಅಂದ್ರೆ ಒಂದು ಐತೆ ಕೆಳಗ ಸಿಕ್ಸ್ಟೀನ್ ಉಳಿದ ಒನ್ ಅಪಾಯಿಂಟ್ ಸಿಕ್ಸ್ಟೀನ್ ಈ ಫ್ರ್ಯಾಕ್ ಈ ಈ ಒಂದು ಫ್ರ್ಯಾಕ್ಷನನ್ನು ನಾವು ರೇಷೋದಾಗ ಬರೆದ್ರೆ ಒನ್ ಈಸ್ ಟು ಸಿಕ್ಸ್ಟೀನ್ ಹಾಗಾದರೆ ನಾಲ್ಕು ಆನ್ಸರ್ನೊಳಗೆ ಅನುಪಾತ ಇರುತ್ತೆ ಒನ್ ಈಸ್ ಟು ಸಿಕ್ಸ್ಟೀನ್ ಒಂದು ಅದು ಡಿ ಡಿ ಆಗಿರುತ್ತೆ ಈ ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ ಡಿ ಇದೆ ನೀವು ಎಕ್ಸಾಮ್ನೊಳಗೆ ಇವನ್ನೆಲ್ಲ ಡೀಪಾಗಿ ಬರ್ಕಂತ ಹೋಗೋಣ ಒಂದನೇದು ಏನು ಮಾಡಬೇಕು ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಅನುಪಾತ ಏನು ಕೊಟ್ಟರೆ ಆ ಆಮೇಲೆ ಒಂದನೇ ಗೋಳದ್ದು ಎರಡನೇ ಗೋಳೋದ್ ಡೈರೆಕ್ಟ್ ಬಂದುಬಿಡ್ಬೇಕು ಅಲ್ಲಿಂದ ಎಕ್ಸ್ಕ್ವೇರ್ ಅಪಾನ್ ಫೋರ್ ಎಕ್ಸ್ ಸ್ಕ್ವೇರ್ ಅಲ್ಲಿ ಡೈರೆಕ್ಟ್ ಒಂದು ಮೂರು ಸ್ಟೆಪ್ಪು ನಾಲ್ಕು ಸ್ಟೆಪ್ಪಲ್ಲಿ ಇದನ್ನು ಕ್ಲೋಸ್ ಮಾಡಿ ಒಂದು ನಿಮಿಷದಕ್ಕಿಂತ ಕಡಿಮೆ ಅವಧಿಯೊಳಗೆ ರೀ ಯಾವಾಗ ಸಾಧ್ಯ ಇಂಥ ಪ್ರಾಬ್ಲಮ್ಗಳನ್ನ ನಾವು ಸಾಕಷ್ಟು ಮನೆಯೊಳಗೆ ಪ್ರಾಕ್ಟೀಸ್ ಮಾಡಿದ್ರೆ ಆ ನಿಟ್ಟಿನೊಳಗೆ ನಮ್ಮ ಮೈಂಡು ಅಲ್ಲೇ ಯೋಚನೆ ಮಾಡ್ತಾ ಹೋಗುತ್ತೆ ಹಾಗಾದ್ರೆ ಇದು ಅನುಪಾತದ ಮೇಲೆ ಮತ್ತೊಂದು ಸಮಸ್ಯೆ ಈ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು ಲೆಕ್ಕಗಳನ್ನು ಗಮನಿಸಿದೀವಿ ಅವನು ಯಾವ ರೀತಿ ನಾವು ಕ್ರ್ಯಾಕ್ ಮಾಡಬೇಕು ಎಕ್ಸಾಮ್ ಸಂಬಂಧಪಟ್ಟಂತೆ ಈ ನೆಟ್ಟು ಮತ್ತು ಸೆಟ್ ಎಕ್ಸಾಮ್ಸ್ಗಳಲ್ಲಿ ಯಾವ ಟೈಪು ಯಾವ ಮೋಡಲ್ಲಿ ಕ್ವಶನ್ಸ್ ಬರಬಹುದು ಅನ್ನೋದನ್ನು ಸಾಧ್ಯತೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಈಗ ಚರ್ಚೆ ಮಾಡಿದ್ವಿ ಆಮೇಲೆ ಈ ಅನುಪಾತ ಸಮಾನೋತ್ಪಾತದ ಮೇಲೆ ಕೆಲವೊಮ್ಮೆ ನೇರವಾಗಿ ಪ್ರಶ್ನೆಗಳನ್ನು ಕೇಳೋಂಥ ಚಾನ್ಸಸ್ ಇರ್ತದೆ ಯಾವುದು ಈ ಸೂತ್ರಗಳನ್ನು ಬಳಸಿ ಆಗೂ ಕೂಡ ನಾವು ಇದ್ರ ಕಡೆ ಸ್ವಲ್ಪ ಜಾಸ್ತಿ ಡೀಪಾಗಿ ತಿಳ್ಕೊಂಡಿರಬೇಕಾಗತ್ತೆ ಏನಪ್ಪ ಅಂದರೆ ಎ ಬಿ ಮತ್ತು ಸಿಗಳು ಮೂರು ಸಂಖ್ಯೆಗಳಾಗಿದ್ದು ಎ ಬಿ ಸಿಗಳು ಮೂರು ಸಂಖ್ಯೆಗಳಾಗಿದ್ದು ಮೂರು ಸಂಖ್ಯೆಗಳಾಗಿದ್ದು ಮೂರು ಸಂಖ್ಯೆ ಎ ಅನುಪಾತ ಬಿ ಸಮಾನುಪಾತ ಬಿ ಅನುಪಾತ ಸಿ ಆಗಿದ್ದರೆ ಆಗಿದ್ದರೆ ಸಿಯನ್ನು ತೃತೀಯಾನುಪಾತದಲ್ಲಿ ಬರೆಯಿರಿ ತೃತೀಯಾನುಪಾತದಲ್ಲಿ ಬರೆದಾಗ ಬರೆದಾಗ ನಾಲ್ಕು ಆಪ್ಷನ್ಸ್ ಕೊಡ್ತಾನೆ ರೀ ಎ ಏನು ಆಪ್ಷನ್ನು ಒಂದೇದು ಸಿ ಈಸ್ ಈಕ್ವಲ್ ಬಿ ಸ್ಕ್ವೇರ್ ಅಪನ್ ಎ ಬಿ ಆನ್ಸರು स्क्वेर इज ईक्वल टू सी अपा ए मूर आप्शनू सी इू सी इजल टू ए स्क्वेरिईजुक्वल टू सीक्वल टू बी अपान बी स्क्वेर इू ಈ ಟೈಪು ಕೊಟ್ಟಾಗ ಇದು ನೇರವಾದ ನಿಯಮದ ಮೇಲೆ ಇರ್ತಕ್ಕಂತಹ ಲೆಕ್ಕ ಇದು ಎ ಬಿ ಸಿಗಳು ಮೂರು ಸಂಖ್ಯೆಗಳಾಗಿದ್ದು ಎ ಅನುಪಾತ ಬಿ ಈಸ್ ಈಕ್ವಲ್ ಟು ಬಿ ಅನುಪಾತ ಸಿ ಆಗಿದ್ದರೆ ಇದು ತೃತೀಯ ಅನುಪಾತ ಕಂಡಿಡಿಯಂತಹ ಒಂದು ನೇರವಾದ ಮೆಥಡ್ರಿದು ಸಮಾನುಪಾತದ ಲೆಕ್ಕನ ಇದು ಕೂಡ ಯಾವಾಗ ಎಂಥ ಸಮಾನುಪಾತದ ಲೆಕ್ಕ ಇದು ಮೂರು ಪದಗಳನ್ನು ಕೊಟ್ಟು ಸಮಾನುಪಾತ ಕಂಡಿಡ್ರಿ ಅಂದಾಗ ಅದರ ನಿಯಮ ಏನು ಹೇಳುತ್ತೆ ಎ ಅನುಪಾತ ಬಿ ಇಸ್ ಈಕ್ವಲ್ ಟು ಬಿ ಅನುಪಾತ ಸಿ ಅಂತ ಹೇಳುತ್ತೆ ಆ ಅದರ ಆಧಾರವಾಗಿ ನಾವು ಸಿಯನ್ನು ತೃತೀಯ ಪದ ಅಂತ ಟ್ರೀಟ್ ಮಾಡ್ತೀವಿ ಹಾಗರ ಆ ತೃತೀಯ ಪದದ ಬೆಲೆಯನ್ನು ಕೇಳಿದಾಗ ಅದು ಸಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಪಾನ್ ಎ ಇದು ಹೆಂಗಪ್ಪ ಅಂದರೆ ಐತೆ ಎ ಅನುಪಾತ ಬಿ ಇಸ್ ಈಕ್ವಲ್ ಟು ಬಿ ಅನುಪಾತ ಸಿ ಅಂತ್ಯ ಪದಗಳ ಗುಣಲಬ್ಧ ಮಧ್ಯ ಪದಗಳು ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಈಗ ನಮ್ಗೆ ತೃತೀಯ ಅನುಪಾತ ಬೇಕಾಗೈತೆ ಸಿ ಅನ್ನೋದು ತೃತೀಯ ತೃತೀಯ ಪದ ಅದಕ್ಕೆ ಸಿ ದ್ ವ್ಯಾಲ್ಯೂ ಬೇಕು ಅಂದರೆ ಬಿ ಸ್ಕ್ವೇರ್ ಅಪಾನ್ ಎ ಇದು ವ್ಯಾಲ್ಯೂ ಇದು ನಾಲ್ಕು ಆಪ್ಷನ್ಸ್ಗಳಲ್ಲಿ ಎ ಇದೆ ಎ ಸರಿಯಾದ ಆನ್ಸರ್ ಹಿಂಗೆ ಕೆಲವೊಮ್ಮೆ ನೇರವಾದ ಏನಪ್ಪ ಥೆರಾಟಿಕಲ್ ಕಾನ್ಸೆಪ್ಟನ್ನೇ ಪ ಅದನ್ನು ಕ್ವನ್ಸ್ಗಳಾಗಿ ಆಪ್ಷನ್ಸ್ಗಳಾಗಿ ಕೊಡೋಂಥ ಚಾನ್ಸಸ್ ಇರ್ತದೆ ಅದಕ್ಕೆ ನಿಯಮಗಳನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದಲ್ಲ ಅದ್ರ ಬಗ್ಗೆ ಸರಿಯಾದ ಥೆರಾಟಿಕಲ್ ನಾಲೆಜನ್ನು ಪಡ್ಕೊಂಡಿರಬೇಕಾಗತ್ತೆ ಇದು ಇದೇ ರೀತಿ ಮತ್ತೊಂದಿದೆ ಚತುರ್ಥಾನುಪಾತ ಒಂದು ಕಾನ್ಸೆಪ್ಟ್ ಬರುತ್ತೆ ಹಾಗಾದರೆ ತೃತೀಯಾನುಪಾತದ್ದು ಡೈರೆಕ್ಟು ನಾವು ಇದನ್ನು ನೋಡಿದ್ವಿ ಅದರ ಮೇಲೆ ಯಾವ ರೀತಿ ಪ್ರಶ್ನೆ ಬರಬಹುದು ಅಂತಕ್ಕಂಥದ್ದನ್ನು ಈಗ ಅನುಪಾತ ಸಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಪಾನ್ ಎ ಬಂತು ಅದೇ ರೀತಿ ಚತುರ್ಥ ಅನುಪಾತದ ಮೇಲೆ ಡೈರೆಕ್ಟ್ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ರೀ ಅಂಕಿ ಸಂಖ್ಯೆ ಕೊಟ್ಟು ಪ್ರಶ್ನೆ ಕೇಳೋಂಥ ಚಾನ್ಸಸ್ ಇರುತ್ತೆ ರೀ ಯಾವುದು ಅನುಪಾತದ ಮೇಲೆ ನಾನು ಈಗ ನೇರವಾಗಿ ನಿಯಮನ ಹೇಳಿಕೊಟ್ಟೆ ನಿಮಗೆ ಆ ನಿಯಮದ ಮೇಲೆ ಅಂಕಿ ಸಂಖ್ಯೆ ಚೇಂಜ್ ಮಾಡ್ಕೊಂಡ್ರೆ ಅದನ್ನು ಬಿಡಿಸ್ಬೋದು ಈ ಏನು ಸಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಪಾನ್ ಎ ಅನ್ನೋ ಒಂದು ಸೂತ್ರದ ಮೇಲೆ ಇನ್ನು ಚತುರ್ಥಾನುಪಾತದೊಳಗೆ ಏನಾಗುತ್ತಾ ಚತುರ್ಥಾನುಪಾತ ಫೋರ್ತ್ ಪ್ರಪೋರ್ಷನ್ ಅಂತ ಕರಿತೀವಿ ನಾವು ಆ ಫೋರ್ತ್ ಪ್ರಪೋರ್ಷನಲ್ಲಿ ನಿಯಮ ಹೇಳ್ತೀನಿ ನಾನು ನಿಮ್ಗೆ ಎ ಅನುಪಾತ ಬಿ ಇಸ್ ಈಕ್ವಲ್ ಟು ಸಿ ಅನುಪಾತ ಡಿ ಇದು ಸಮಾನುಪಾತದ ನಿಯಮನೇ ಚತುರ್ಥಾನುಪಾತ ಇದ್ರಾಗ ನಾಲ್ಕನೆಯ ಪದ ಯಾವುದು ಇದು ಒಂದನೇ ಪದ ಇದು ಎರಡನೇ ಪದ ಇದು ಮೂರನೇ ಪದ ಇದು ನಾಲ್ಕನೇ ಪದ ಹಾಗಾದರೆ ಏನು ಮಾಡ್ತಾನೆ ಎ ಬಿ ಸಿ ಕೊಡ್ತಾನೆ ನಾಲ್ಕನೇ ಪದ ಕೊಡಲ್ಲ ಕಂಡು ಹಿಡೀರಿ ಅಂತ ಹೇಳ್ತಾನೆ ಹಾಗಾದ್ರೆ ರೀ ಇದರ ಆಧಾರದ ಮೇಲೆ ನಾವು ಎ ಅಂತ್ಯ ಪದಗಳ ಗುಣಲಬ್ಧ ಪದಗಳ ಗುಣಲಬ್ಧ ಎ ಇಂಟು ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ ಹಾಗಾದ್ರೆ ಚತುರ್ಥಾನುಪಾತ ಕಂಡುಹಿಡಬೇಕು ಅಂದರೆ ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ ಅಪಾನ್ ಎ ಇದು ನಿಯಮ ಇದೇ ರೀತಿ ಡೈರೆಕ್ಟ್ ನಿಯಮವನ್ನೇ ಮೋಡ್ ಚೇಂಜ್ ಮಾಡಿ ಪ್ರಶ್ನೆ ಕೇಳೋಂಥ ಚಾನ್ಸಸ್ ಇರ್ತದೆ ಅಥವಾ ಅದರ ಮೇಲೆ ಅಂಕಿ ಸಂಖ್ಯೆಗಳನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ ಹೀಗೆ ಎಕ್ಸಾಮ್ಗಳಲ್ಲಿ ವೆರೈಟಿ ಆಫ್ ಮೋಡ್ ಮೋಡ್ ಮಾಡಿ ನಮಗೆ ಎಲ್ಲಿ ಸಾಧ್ಯ ಇತ್ತು ಅಲ್ಲಿ ಅಂಕಗಳನ್ನು ಅವರು ಕಟ್ ಮಾಡೋಕ್ಕೆ ನೋಡ್ತಿರ್ತಾರೆ ಆದರೆ ನಾವು ಥೆರಾಟಿ ಥೆರಿ ಥೆರಾಟಿಕಲ್ ಪಾರ್ಟ್ನೊಳಗು ನಮ್ ನಮಗೆ ಸಾಕಷ್ಟು ಡೆಪ್ತಾಗಿ ನಾಲೆಜ್ ಬೇಕಾಗುತ್ತೆ ನಾವು ಥೇರಿ ನಮ್ಮದು ಸ್ಟ್ರಾಂಗ್ ಇತ್ತು ಅಂದರೆ ಪ್ರಾಬ್ಲಮೆಟಿಕ್ ಪಾರ್ಟನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ತೀವಿ ಅದಕ್ಕೆ ಥೇರಿಯನ್ನು ಸ್ವಲ್ಪ ಅರ್ಥೈಸ್ಕೋಬೇಕು ಡೀಪಾಗಿ ಅರ್ಥೈಸ್ಕೊಂಡಾಗ ನಾವು ಈಸಿಯಾಗಿ ಪ್ರಾಬ್ಲಮೆಟಿಕ್ ಪಾರ್ಟನ್ನು ಕೂಡ ನಾವು ಸಾಲ್ವ್ ಮಾಡ್ತೀವಿ ಆಮೇಲೆ ಕೆಲವೊಂದು ಪ್ರಶ್ನೆಗಳು ಹೆಂಗಿರ್ತಾವಪ್ಪ ಅಂದ್ರೆ ನಾವು ಪ್ರಶ್ನೆದಿಂದ ಉತ್ತರ ಬಿಡಿಸೋಂಗಿರ್ತಾವೆ ಕೆಲವೊಂದು ಇನ್ ಟೈಮ್ಗೆ ಒನ್ ಮಿನಿಟ್ನೊಳಗೆ ಪ್ರಶ್ನೆ ತಗೊಂಡು ನೇರವಾಗಿ ಬಿಡಿಸ್ಕಂತ ಉತ್ತರ ತರ್ಬೋದು ಕೆಲವೊಂದು ಇಂಥವು ಪ್ರಾಬ್ಲಮ್ ಕೊಟ್ಟಿರ್ತಾರೆ ನಾವಲ್ಲಿ ಅಲ್ಲಿ ಉತ್ತರಗಳನ್ನು ಚೆಕ್ ಮಾಡಿ ಪ್ರಶ್ನೆಗೆ ತಗೊಂಡು ಹೋಗ್ಬೋದು ಎಲ್ಲ ಸ ಈ ಈ ಎರಡೂ ಸಾಧ್ಯತೆಗಳಿರ್ತವೆ ಅದನ್ನು ನಾವು ಸಾಕಷ್ಟು ಪ್ರಾಕ್ಟೀಸ್ ಮಾಡಿದಾಗ ಎಕ್ಸಾಮ್ನ ಎಕ್ಸಾಮ್ನೊಳಗೆ ಸಾಕಷ್ಟು ಕ್ವಶನ್ ಪೇಪರ್ಗಳಲ್ಲಿಯೇ ಇಂತಹ ಪ್ರಶ್ನೆಗಳನ್ನು ಮತ್ತು ಸ್ವಲ್ಪ ಥೆರಾಟಿಕಲ್ ಅಂಶಗಳನ್ನು ಡೀಪಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಯಾವ ರೀತಿ ಚೇಂಜ್ ಮಾಡೋಂಥ ಚಾನ್ಸಸ್ ಇರುತ್ತೆ ಅದು ನಮಗೆ ಗಮನಕ್ಕೆ ಬರುತ್ತೆ ಅದಕ್ಕೆ ಆ ನಿಟ್ಟಿನೊಳಗೆ ತಾವೆಲ್ಲ ಪ್ರಯತ್ನ ಮಾಡಿ ಈ ಒಂದು ರೇಷೋ ಪ್ರಪೋರ್ಷನ್ ಮೇಲೆ ಏನೇ ಸಮಸ್ಯೆಗಳು ಬಂದರೂ ಕೂಡ ನೀವು ಈಸಿಯಾಗಿ ಸಾಲು ಅದನ್ನು ಬಗೆಹರಿಸ್ತಕ್ಕಂಥ ಮತ್ತು ಸೊಲ್ಯೂಷನನ್ನು ಹಿಡಿತಕ್ಕಂಥ ಒಂದು ಒಂದು ಪ್ರ್ಯಾಕ್ಟೀಸನ್ನು ನೀವು ಮಾಡಬೇಕಾಗತ್ತೆ ನಾವು ಈಗ ಈ ಒಂದು ರೇಷೋ ಮತ್ತು ಪ್ರಪೋರ್ಷನ್ನೊಳಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಸೆಟ್ ಮತ್ತು ನೆಟ್ಗಳಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳನ್ನು ಯಾವ ರೀತಿ ಮೋಡ್ ಚೇಂಜ್ ಮಾಡಬಹುದು ಎಲ್ಲವುಗಳನ್ನು ಯಾವ ರೀತಿ ನಾವು ನಮ್ಮ ಗಮನಕ್ಕೆ ತಗೋಬೇಕು ಅನ್ನೋದನ್ನು ನಾನು ಈ ಒಂದು ಸೆಷನ್ನೊಳಗೆ ಹೇಳಿದ್ದೀನಿ ಇದನ್ನು ನೀವು ಇದಕ್ಕೆ ಪೂರಕವಾಗಿ ತಾವು ಕೂಡ ಇನ್ನೊಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇ ಆದರೆ ಈ ಏರಿಯಾದ ಮೇಲೆ ರೇಷೋ ಮತ್ತು ಪ್ರಪೋರ್ಷನ್ ಮೇಲೆ ಏನೇ ಕ್ವಶನ್ಸ್ ಬಂದರೂ ಕೂಡ ನೀವು ಟ್ಯಾಕಲ್ ಮಾಡ್ತೀರಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾನು ಈ ಸಂದರ್ಭದೊಳಗೆ ನೀಡ್ತಾ ಈಗ ಈ ಒಂದು ರೇಷೋ ಪ್ರಪೋರ್ಷನಿನ ಒಂದು ಕಾನ್ಸೆಪ್ಟನ್ನು ನಾನು ಕಂಪ್ಲೀಟ್ ಮಾಡ್ತೇನೆ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ನಾವು ಹೋಗೋದಾದರೆ ಏವರೇಜ್ ಸರಾಸರಿ ಅಂತ ಕರಿತಿ ಇದ್ರ ಮೇಲೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಯು ಜಿ ಸಿ ನೆಟ್ಟು ಮತ್ತು ಸೆಟ್ ಪ್ರಶ್ನೆ ಪತ್ರಿಕೆಯೊಳಗೆ ಕೇಳಿದ್ದಾರೆ ಈ ಒಂದು ಸರಾಸರಿ ಮೇಲೆ ಯಾವ ರೀತಿ ನಾವು ಪ್ರಶ್ನೆಗಳನ್ನು ಕ್ರ್ಯಾಕ್ ಮಾಡಬೇಕು ಅಥವಾ ಟ್ಯಾಕಲ್ ಮಾಡಬೇಕು ವಿತಿನ್ ಟೈಮಲ್ಲಿ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ ಅದಕ್ಕಿಂತ ಪೂರ್ವವಾಗಿ ಸರಾಸರಿಯ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಥೇರಿಯನ್ನು ಮತ್ತು ಒಂದು ಫಾರ್ಮುಲಾವನ್ನು ನಾವಿಲ್ಲೇ ಅರ್ಥ ಮಾಡ್ಕೋಬೇಕಾಗತ್ತೆ ಪರಿಪೂರ್ಣ ನಮ್ಮ ಕಾನ್ಸೆಪ್ಟು ಈ ಒಂದು ಫಾರ್ಮುಲಾದ ಮೇಲೆ ನಿಂದಿರುತ್ತೆ ಏನಪ್ಪ ಸರಾಸರಿ ಅಂದ್ರೆ ದತ್ತ ಎಲ್ಲ ಮೌಲ್ಯಗಳು ಬೆಲೆಗಳು ದತ್ತ ಬೆಲೆಗಳು ಅಂತ ಕರಿತೀವಿ ಅವನ್ನ ನಾವು ಆ ಒಂದು ಎವರೇಜ್ ಪದವನ್ನು ಬಳಸಿ ಹೇಳೋದು ಪ್ರಾಪ್ತಾಂಕಗಳು ಅಂತ ಕರಿತೀವಿ ದತ್ತ ಎಲ್ಲ ಮೌಲ್ಯಗಳ ಅಥವಾ ಪ್ರಾಪ್ತಾಂಕಗಳ ಮೊತ್ತವನ್ನು ಮೌಲ್ಯಗಳ ಸಂಖ್ಯೆಯಿಂದ ಅಥವಾ ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಬೆಲೆಯನ್ನೇ ಸರಾಸರಿ ಅಂತ ಕರಿತೀವಿ ಎವರೇಜ್ ಹಾಗಾದರೆ ಇದರದು ಸೂತ್ರವನ್ನು ನಾವು ಗಮನಿಸೋದಾದರೆ ಸರಾಸರಿ ಈಸ್ ಈಕ್ವಲ್ ಟು ಪ್ರಾಪ್ತಾಂಕಗಳ ಎಲ್ಲ ಪ್ರಾಪ್ತಾಂಕಗಳು ಅಥವಾ ಎಲ್ಲ ಮೌಲ್ಯಗಳು ಒಟ್ಟು ಮೊತ್ತ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಸಂಖ್ಯೆ ಅಥವಾ ಮೌಲ್ಯಗಳ ಸಂಖ್ಯೆ ಅಂತ ಕರಿತೀವಿ ಎಷ್ಟು ಅದಾವೆ ಏನ್ಸ್ಕ್ಯಾಂಡ್ ಈಗ ಇದನ್ನೇ ಸ್ವಲ್ಪ ಕೆಲವೊಮ್ಮೆ ಸರಾಸರಿ ಕೇಳಿದಾಗ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಕೂಡಿಸ್ಕೋಬೇಕು ಆಮೇಲೆ ಅವು ಅಂತ ಎಣಿಸ್ಬೇಕು ಆ ಸಂಖ್ಯೆಯನ್ನು ಕೆಳಗೆ ಬರ್ಕೊಂಡು ನಾವು ಮ್ಯಾಥಮೆಟಿಕಲ್ ಸ್ಟೆಪ್ಸ್ಗಳನ್ನು ಯೂಸ್ ಮಾಡಿ ಸರಾಸರಿಯನ್ನು ಕಂಡುಹಿಡ್ಬೋದು ಎವರೇಜನ್ನು ಕಂಡುಹಿಡಬೋದು ಇದು ಈ ಸೂತ್ರ ಭಾಳ ಮುಖ್ಯ ಅನಿಸುತ್ತೆ ಇನ್ನು ಎರಡನೇದು ಇದನ್ನೇ ಸ್ವಲ್ಪ ಈ ಸೂತ್ರದ ಮೂಡನ್ನು ನಾನು ಚೇಂಜ್ ಮಾಡ್ತೀನಿ ಏನು ಕೇಳ್ತಾನೆ ಕೆಲವೊಮ್ಮೆ ಪ್ರಾಪ್ ಎಲ್ಲ ಪ್ರಾಪ್ತಾಂಕಗಳ ಮೊಟ್ ಮೊತ್ತ ಕೇಳಿಬಿಡ್ತಾನೆ ಹಾಗಾದ್ರೆ ಇದನ್ನ ಇಲ್ಲೇ ಬಿಟ್ಟು ಇದನ್ನು ಓರಿ ಗುಣಾಕಾರ ಮಾಡಿ ಈ ಕಡೆ ತೊಗೊಂಡೋಗ್ತೀನಿ ಹಾಗಾದ್ರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಕೇಳಿದಾಗ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಕೇಳಿದಾಗ ಇದು ಸರಾಸರಿ ಜೊತೆಗೆ ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಪ್ರಾಪ್ತಾಂಕಗಳ ಮೊತ್ತ ಸಿಗುತ್ತೆ ಇದು ಮೂಲ ಸರಾಸರಿಯ ಫಾರ್ಮುಲಾವನ್ನು ನಾವು ಹೀಗೆ ಚೇಂಜ್ ಮಾಡ್ಬೋದು ಇನ್ನು ಒಂದು ಎಮ್ ಗುಂಪಿನ ಪ್ರಾಪ್ತಾಂಕಗಳ ಸರಾಸರಿ ಇಲ್ಲಿ ಎರಡು ಗುಂಪಿನೊಳಗೆ ಕೊಟ್ಟಿದ್ದ ಸರಾಸರಿನಾಂದ್ರೆ ಎಮ್ ಗುಂಪಿನ ಪ್ರಾಪ್ತಾಂಕಗಳ ಸರಾಸರಿಯನ್ನು ಎ ಅಂತ ನಾವು ಕನ್ಸಿಡರ್ ಮಾಡಿ ಇನ್ನೊಂದು ಗುಂಪು ಎನ್ ಪ್ರಾಪ್ತಾಂಕಗಳ ಸರಾಸರಿಯನ್ನು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಆ ಎರಡೂ ಗುಂಪಿನ ಸರಾಸರಿಯನ್ನು ಕೇಳಿದ್ರ ಆವಾಗ ಮೂರನೇ ಸೂತ್ರ ಮತ್ತೊಂದು ಅಂದರೆ ಎರಡು ಸರಾಸರಿಗಳನ್ನು ಕೊಟ್ಟು ಆ ಗುಂಪಿನ ಒಟ್ಟು ಸರಾಸರಿ ಕೇಳಿದಾಗ ನಾವು ಎಂ ಎ ಪ್ಲಸ್ ಎನ್ ಬಿ ಬೈ ಎಮ್ ಪ್ಲಸ್ ಎನ್ ಇದು ಈ ಸೂತ್ರ ಕೂಡ ಹೆಲ್ಪ್ ಆಗುತ್ತೆ ನೇರವಾಗಿ ಇದನ್ನು ಹೆಂಗೆ ರೀ ಕೆಲವೊಮ್ಮೆ ಈಗ ರೂಪಕ್ಕೆ ಕೊಡ್ತಾನೆ ಕೋ ಕ್ವಶನ್ ಪೇಪರಲ್ಲಿ ಒಂದು ಗುಂಪಿನ ಎಮ್ ಪ್ರಾಪ್ತಾಂಕಗಳ ಸರಾಸರಿ ಎ ಆಗಿದೆ ಇನ್ನೊಂದು ಗುಂಪಿನ ಎನ್ ಪ್ರಾಪ್ತಾಂಕಗಳ ಸರಾಸರಿ ಬಿ ಆಗಿದೆ ಹಾಗಾದರೆ ಎರಡು ಗುಂಪಿನ ಸರಾಸರಿ ಎಷ್ಟು ಒಂದು ಅಂಕಿಲ್ಲ ಸಂಖ್ಯೆ ಇಲ್ಲ ಬರೀ ಇಲ್ಲೇ ಈ ಅಲ್ಫಾಬೆಟ್ಗಳನ್ನು ಬಳಸ್ ಬಳಸ್ಕೊಂಡು ಇದನ್ನು ಹೆಂಗಪ್ಪ ಮಾಡೋದು ಈ ಪ್ರಶ್ನೆ ಅಲ್ಲಿ ಕುಂತಾಗ ಬರುತ್ತೆ ಆದರೆ ಇದು ಅಂಕಿ ಸಂಖ್ಯೆ ಹಾಕಿದರೆ ಅದು ಸಮಸ್ಯೆ ಇದು ಥೆರಾಟಿಕಲ್ ನಾಲೆಜ್ ಇದು ಇಂತಹ ಸಾಧ್ಯತೆಗಳು ಇರ್ತಾವೆ ಏನು ಮಾಡ್ತಾನೆ ರೀ ಅವಾಗ ಎರಡು ಎರಡೂ ಗುಂಪಿನ ಸರಾಸರಿ ಅಂದು ಒಂದು ಒಂದು ಆಪ್ಷನ್ಯಾಗ ಏನು ಇಡ್ತಾನೆ ಇನ್ನೊಂದು ಆಪ್ಷನ್ನು ಬಿನ ಮೊದಲು ಎಮ್ ಪ್ಲಸ್ ಎನ್ ಮೇಲೆ ಬರೀತಾನ ಎಮ್ ಎ ಪ್ಲಸ್ ಏನು ಬಿ ಕೆಳಗೆ ಬರೀತಾನ ಹಿಂಗೆ ನಾಲ್ಕು ಆಪ್ಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ನೇರವಾದ ಪ್ರಶ್ನೆ ಇದು ಈ ಈ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಒಂದು ಗುಂಪಿನ ಎಂ ಪ್ರಾಪ್ತಾಂಕಗಳ ಸರಾಸರಿ ಎ ಆಗಿದ್ದು ಇನ್ನೊಂದು ಗುಂಪಿಂದ ಎನ್ ಪ್ರಾಪ್ತಾಂಕಗಳ ಸರಾಸರಿ ಬಿ ಆ ಎರಡು ಗುಂಪಿನ ಸರಾಸರಿ ಇದು ನೇರವಾದ ಪ್ರಶ್ನೆ ಆದರೆ ನಮಗೆ ಇದ್ರ ಐಡಿಯಾ ಆ ಸಂದರ್ಭದೊಳಗೆ ಒಳ್ಳೆಯದಲ್ಲ ಅವಾಗ ಏನು ಮಾಡಬೇಕು ಇದನ್ನು ನೀವು ಡೀಪಾಗಿ ಪಾರ್ಟನ್ನು ಅರ್ಥ ಮಾಡ್ಕೊಂಡಿದ್ದರೆ ಇದನ್ನು ಪಟ್ಟಂತ ಮಾಡ್ತೇನೆ ಅದಕ್ಕೆ ಇಂಥ ವಿಶೇಷತೆಗಳ ಬಗ್ಗೆ ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ನೊಳಗೆ ಆ ಪ್ರಾಬ್ಲಮ್ಸ್ಗಳನ್ನು ಥಿಂಕ್ ಮಾಡೋದ್ರ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ನೋಟ್ಸನ್ನು ನೀವು ಪ್ರಿಪೇರ್ ಮಾಡ್ತಾ ಹೋದಾಗ ಎಲ್ಲ ಟೈಪ್ ವೆರೈಟಿ ಆಫ್ ಪ್ರಾಬ್ಲಮ್ಸ್ಗಳನ್ನು ಎಲ್ಲೆಲ್ಲೆ ಯಾವ್ಯಾವ ಟೈಪ್ ಸೊಲು ಸೊಲ್ಯೂಷನ್ ಮಾಡ್ತಕ್ಕಂಥ ಸಾಲ್ವ್ ಮಾಡಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ ಅವನ್ನೆಲ್ಲ ಒಂದು ಕಡೆ ಇದನ್ನ ಮಾಡಿ ನಿಮ್ಮ ಓನ್ ಥಿಂಕ್ ಮಾಡಿ ನೀವು ಸೊ ನೀವು ಕೂಡ ಕೆಲವೊಂದು ಸಾಲ್ವ್ ಮಾಡಿ ಒಂದು ಸಪ್ರೇಟ್ ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ ಮಾಡ್ಕೊಂಡು ಮಾಡ್ಕೊಂಡ್ರಿ ಅಂದರೆ ಅದು ಯಾವ ಟೈಪ್ ವೆರೈಟಿ ಆಫ್ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬೆಳೆಯುತ್ತೆ ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಏನಾಗತ್ತೆ ರೀ ಅದು ಪಿಚ್ ಲೆವೆಲ್ಗೆ ಹೋಗುತ್ತೆ ನಿಮ್ಗೆ ಕಾನ್ಫಿಡೆನ್ಸ್ ಯಾವಾಗ ಜಾಸ್ತಿ ಇರುತ್ತೋ ಆವಾಗ ನಿಮ್ಮ ಮೈಂಡ್ ಫ್ರೀ ಆ್ಯಂಡ್ ಫ್ರೀಯಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಈ ಎಲ್ಲ ಅಂಶಗಳನ್ನು ತಾವು ಈ ಒಂದು ಪರೀಕ್ಷೆಗೆ ತಯಾರಿಯ ಸಂದರ್ಭದೊಳಗೆ ನೆನಪಿಡಬೇಕಾಗತ್ತೆ ಹಾಗಾದರೆ ಈಗ ಮುಂದೆ ನೋಡೋಣ ವೆರಿ ಈಸಿಯೆಸ್ಟ್ ಆಗಿರ್ತಕ್ಕಂಥ ಇದ್ರ ಮೇಲಿನ ಸಮಸ್ಯೆಗಳನ್ನು ನಾವೀಗ ಬಿಡಿಸ್ತಾ ಹೋಗೋಣ ನಾನು ಇಲ್ಲಿ ಸಮಸ್ಯೆಗಳನ್ನು ಬಿಡಿಸೋದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿದ್ದೀನಿ ಥೇರಿ ಪಾರ್ಟು ಎಷ್ಟು ಸಾಧ್ಯ ಐತೆ ಅಷ್ಟು ಸಾಧ್ಯ ಸಾಧ್ಯತೆಯನ್ನು ಇಟ್ಕೊಂಡು ನಿಮಗೆ ಅವನ್ನ ಬಿಡಿಸ್ತಾ ಹೋಗ್ತಾ ಇದ್ದೀನಿ ಈಗ ನಮಗೆ ಪ್ರಾಬ್ಲಮ್ಮು ಯಾವಾಗಪ್ಪ ಅಂದರೆ ಆ ಎಕ್ಸಾಮ್ ಹಾಲೊಳ ಕುಂತಾಗ ಕ್ವಶನ್ ಪೇಪರನ್ನು ನಾವು ಕೊ ಟಚ್ ಮಾಡೋ ಹೊತ್ತಿನಾಗ ಕ್ವಶನ್ಸ್ಗಳನ್ನು ಓದಬೇಕಾದ್ರೆ ಏನೆಲ್ಲ ನಾವು ಸಮಸ್ಯೆಗಳನ್ನು ಅನುಭವಿಸ್ತೀವಿ ಎದುರಿಸ್ತೀವಿ ಅದರ ಬಗ್ಗೆ ನಾವು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಮ್ಮ ಇನ್ನರ್ ಫೀಲಿಂಗ್ಸ್ಗಳನ್ನು ಒಂದು ಸಲ ನಾವು ಹಾಕಿದ್ವಿ ಈ ಪ್ರಾಬ್ಲಮ್ಸನ್ನು ಸೊಲ್ಯೂಷನ್ ನೋಡ್ತಾ ನೋಡ್ತಾ ಈಗ ಸರಾಸರಿ ಮೇಲೆ ನಿಮಗೆ ಆ ಸೂತ್ರ ಗೊತ್ತಾಯಿತು ಅದರ ಮೇಲೆ ಥೆರಾಟಿಕಲ್ ಪಾರ್ಟ್ ಗೊತ್ತಾಯಿತು ಅದನ್ನು ಕನ್ವರ್ಷನ್ ಕೂಡ ಆ ಸೂತ್ರದ ಕನ್ವರ್ಷನ್ ಕೂಡ ನೀವು ನೋಡಿದ್ರಿ ಕೆಲವೊಮ್ಮೆ ಸೂತ್ರಗಳನ್ನೇ ನೇರವಾಗಿ ಪ್ರಶ್ನೆಗಳಾಗಿ ಕೇಳೋಂಥ ಚಾನ್ಸಸ್ಗಳು ಇರ್ತವೆ ಅದನ್ನು ಅಲ್ಲಗಳೆ ಅಂತಿಲ್ಲ ಹಾಗಾದರೆ ಒಂದರಿಂದ ಇಪ್ಪತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಪ್ರೈಮ್ ನಂಬರ್ಸ್ ಎವರೇಜ್ ಕೇಳ್ತ ನಾನು ಯಾವುದು ಒನ್ ಟು ಟ್ವೆಂಟಿ ಹಾಗಾದರೆ ನಮಗೆ ಪ್ರೈಮ್ ನಂಬರ್ಗಳು ಒನ್ ಟು ಹಂಡ್ರೆಡ್ ಟೂ ಹಂಡ್ರೆಡ್ವರೆಗೂ ನಮ್ಮ ಮೈಂಡ್ನೊಳಗೆ ಪಟ್ಟ 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 ರೀ ಅದನ್ನು ಪೂರ್ವ ತಯಾರಿ ನಮ್ಮಲ್ಲಿ ಇರಬೇಕು ಯಾರ ಒನ್ ಟು ಟ್ವೆಂಟಿ ಪ್ರೈಮ್ ನಂಬರ್ಸ್ ಯಾವ ರೀ ಪ್ರೈಮ್ ನಂಬರ್ಸ್ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಕ್ಕಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತಕ್ಕಂತೀವಿ ಅವನ್ನ ಬಿಟ್ಟು ಬೇರೆ ಯಾವ ಇದರಿಂದನೂ ಭಾಗ ರೀ ಅವು ಉದಾಹರಣೆ ಈಗ ಎರಡು ಎರಡು ಇದೊಂದು ಸಮ ಅವಿಭಾಜ್ಯ ಸಂಖ್ಯೆ ಎರಡರಾಗ್ಬಿಟ್ಟು ಎರಡರ ಮಗ್ಗೆ ಆಗ್ಬಿಟ್ಟು ಬರೀ ಯಾವ ಮಗ್ಯಗೂ ಇದು ಭಾಗ ಭಾಗ ಆಗೋಲ್ಲ ಹಾಗಾದ್ರೆ ನೆಕ್ಸ್ಟ್ ಮೂರು ಐದು ಏಳು ಆಗಲೇ ಒಂಬತ್ತಲ್ಲ ಒಂಬತ್ತು ಬೆಸ ಸಂಖ್ಯೆ ಅದು ಆಡ್ ನಂಬರ್ ನೈನ್ ಈಸ್ ನಾಟ್ ಎ ಪ್ರೈಮ್ ನಂಬರ್ ಇಟ್ ಈಸ್ ಎ ಆಡ್ ನಂಬರ್ ಹಾಗಾದರೆ ಟೆನ್ ಅಲ್ಲ ಲೆವೆನ್ ಹನ್ನೊಂದು ಹನ್ನೊಂದರ ಮಧ್ಯಾಗೆ ಮಾತ್ರ ಭಾಗ ಹೋಗುತ್ತೆ ರೀ ಬ್ಯಾ ಒಂದರಾಗ ಮತ್ತು ಹನ್ನೊಂದರಾಗ ಇವನ್ ಬಿಟ್ಟು ಬೇರೆ ಯಾವ್ದಾಗು ಹೋಗಲ್ಲ ಹಾಗಾದ್ರೆ ಹದಿಮೂರು ಹದಿನೇಳು ಹತ್ತೊಂಬತ್ತು ಇವು ಇನ್ ಬಿಟ್ವೀನ್ ಬರ್ತಕ್ಕಂತಹ ಪ್ರೈಮ್ ನಂಬರ್ಸ್ ಒನ್ ಟು ಟ್ವೆಂಟಿ ಹಾಗಾದ್ರೆ ಇವುಗಳ ಸರಾಸರಿ ಕೇಳ್ತಾನ ಇವನು ಪಟ 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 ಮಾಡ್ಬೇಕು ರೀ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಇವು ಪ್ರಾಪ್ತಾಂಕಗಳು ಹಾಗಾದ್ರೆ ಒಟ್ಟು ಸಂಖ್ಯೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಸಂಖ್ಯೆ ಎಂಟು ಅವಿಭಾಜ್ಯ ಸಂಖ್ಯೆಗಳು ಅದಾವೆ ಹಾಗಾದ್ರೆ ಕುಡಿಸ್ಬೇಕ್ರಿ ಇಲ್ಲೇ ಎರಡು ಮೂರು ಐದು 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 ಹತ್ತು ಹತ್ತು ಏಳು ಹದಿನೇಳು ಹದಿನೇಳು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತೆಂಟು ಮೂವತ್ತೆಂಟು ಮೂರು ನಲವತ್ತೊಂದು ನಲವತ್ತೊಂದು ಐವತ್ತೊಂದು ಐವತ್ತೆಂಟು ಅರವತ್ತೆಂಟು ಅರವತ್ತೆಂಟು ಒಂಬತ್ತು ಎಪ್ಪತ್ತೇಳು ಅರವತ್ತೆಂಟು ಮೂರು ಎಪ್ಪತ್ತೇಳು ಎಪ್ಪತ್ತೇಳು ಬೈ ಎಂಟು ಇದ್ರ ಸರಾಸರಿ ಹಾಗಾದ್ರ

ಮತ್ತು ಎರಡು ಉಳಿತು ಸಾಕ್ರಿ ನಮಗೆ ಸರಾಸರಿ ನೈನ್ ಪಾಯಿಂಟ್ ಸಿಕ್ಸ್ ನಾಲ್ಕು ಆನ್ಸರ್ಗಳಲ್ಲಿ ಇದು ಒಂದು ಇರುತ್ತೆ ಸರಾಸರಿ ಅದಕ್ಕೆ ಆ ಒಂದು ನಿಟ್ಟಿನೊಳಗೆ ನೀವು ಗಮನಿಸಬೇಕಾಗತ್ತೆ ಇದು ವೆರಿ ಈಸಿಯೆಸ್ಟ್ ಆಗಿರ್ತಕ್ಕಂಥ ಸರಾಸರಿ ಈ ಟೈಪ್ ಕ್ವಶನ್ಸ್ಗಳು ಕೇಳೋಂಥ ಚಾನ್ಸಸ್ ಕೂಡ ಇರ್ತದೆ ಏನು ರೀ ಈಸಿ ಆಗಿದೆ ಆದರೂ ಕೂಡ ಕೇಳೋಂಥ ಚಾನ್ಸಸ್ ಅಲ್ಲಿಗಳೆಯುವಂತಿಲ್ಲ ಇದು ಒಂದು ಸರಾಸರಿ ಮೇಲೆ ಮೊದಲನೇ ಪ್ರಶ್ನೆನ ನಾವು ಟ್ಯಾಕಲ್ ಮಾಡಿದ್ವಿ ಈಗ ಅದೇ ರೀತಿಯಾಗಿ ನಾವು ಎರಡನೇ ಪ್ರಶ್ನೆಯನ್ನು ಎರಡನೇ ಪ್ರಶ್ನೆ ಏನು ಹೇಳ್ತದೆ ಇಲ್ಲೇ ಇದೆ ಮೂರರ ಮೊದಲಿನ ಐದು ಗುಣಾಂಕಗಳ ಸರಾಸರಿ ಕಂಡುಹಿಡಿಯಿರಿ ಗುಣಾಂಕಗಳು ಅಂದ್ಗುಟ್ಲೆ ನಮಗೆ ಪದ ಅರ್ಥ ಗೊತ್ತಾಗಲ್ಲ ಗುಣಾಂಕಗಳು ಅಥವಾ ಗುಣಕಗಳು ಅಥವಾ ಅಪವರ್ತ್ಯಗಳು ಇವು ಪದಗಳ ಪರ್ಯಾಯ ಇವು ಗುಣಾಂಕಗಳು ಗುಣಕಗಳು ಅಪವರ್ತ್ಯಗಳು ಇವು ಮೂರು ಒಂದೇ ಅರ್ಥವನ್ನು ಕೊಡ್ತಾವು ಹಾಗಾದ್ರೆ ಮೂರರ ಐದು ಗುಣಕಗಳನ್ನು ಬರೆಯಿರಿ ಐದರ ಗುಣಕಗಳಂದ್ರೆ ಮಗ್ಗಿ ಬರೀರಿ ಅಂತ ಅಂದಂಗೆ ಹಾಗಾರ ಈಗ ಹೆಂಗೆ ಬರೆಯದ್ರಿ ಮೂರ ಒಂದಲೇ ಮೂರು ಮೂರಳೆ ಆರು ಮೂರ್ನೂರಲ್ಲಿ ಒಂಬತ್ತು ಮೂರ್ನಾಕಲ್ಲಿ ಹನ್ನೆರಡು ಮೂರೈಲಿ ಹದಿನೈದು ಇವು ಇವು ಮೂರರ ಗುಣಕಗಳು ಎಷ್ಟು ಐದು ಗುಣಕಗಳನ್ನು ಬರೀ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಇವುಗಳನ್ನು ಕೂಡಿಸ್ಬೇಕು ಇವು ಪ್ರಾಪ್ತಾಂಕಗಳ ಮೊತ್ತ ಆಗುತ್ತಾ ಒಟ್ಟು ಎಷ್ಟು ಸಂಖ್ಯೆ ಐದು ಅದವು ಹಾಗಾದ್ರೆ ಮೂರು ಆರು ಒಂಬತ್ತು 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 ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಹತ್ತು ಮೂವತ್ತು ನಲವತ್ತು ನಲವತ್ತೈದು ಬೈ ಐದು ಐದು ಒಂದಲೇ ಐದು ಒಂಬತ್ತಲೇ ಸರಾಸರಿ ಒಂಬತ್ತು ನಾಲ್ಕು ಆನ್ಸರ್ಸ್ನೊಳಗೆ ಒಂಬತ್ತನ್ನು ಕೂಡ ಒಂದು ಕೊಟ್ಟಿರ್ತಾರೆ ಈ ರೀತಿ ನಾವು ಸ್ವಲ್ಪ ಎಕ್ಸಾಮ್ ಸಂದರ್ಭದೊಳಗೆ ಇವನು ಸ್ವಲ್ಪ ಗಮನ ಹರಿಸಿ ನಾವು ಪದಗ ಪದಶಃ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ ಅಂದಾಗ ಮಾತ್ರ ನಿಮಗೆ ಈಸಿಯಾಗಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯತೆ ಇನ್ನು ನಿಮ್ಮ ಎರಡು ಸಾವಿರದ ಹದಿಮೂರರ ಕೆಸೆಟ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಸರಾಸರಿಗೆ ಸಂಬಂಧಪಟ್ಟಂತೆ ಹಾಗಾದರೆ ಎರಡು ಸಾವಿರದ ಹದಿಮೂರರ ಕೆಸೆಟ್ ಎಕ್ಸಾಮಿನ ಪ್ರಶ್ನೆ ಹೀಗಿದೆ ಅಲ್ಲೇ ಏನಪ್ಪ ಅಂದರೆ ಒಂದು ಹಾಸ್ಟೆಲ್ನ ಹತ್ತು ಹುಡುಗರ ಸರಾಸರಿ ವಯಸ್ಸು ಹತ್ತು ಹುಡುಗರ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷ ಒಬ್ಬ ಹೊಸ ಹುಡುಗನ ದಾಖಲೆಯಿಂದ ಸರಾಸರಿ ವಯಸ್ಸು ಒಂದು ವರ್ಷ ಕಡಿಮೆಯಾಯಿತು ಹೊಸ ಹುಡುಗನ ವಯಸ್ಸೆಷ್ಟು ಇದು ಎರಡು ಸಾವಿರದ ಹದಿಮೂರು ಕೆ ಸೆಟ್ ಪರೀಕ್ಷೆಯೊಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ ನಾಲ್ಕು ಸಾಧ್ಯತೆಯ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ ಎ ನಾಲ್ಕು ಬಿ ಐದು ಸಿ ಮೂರು ಡಿ ಹನ್ನೆರಡು ಹಾಗಾದರೆ ಇದನ್ನು ಯಾವ ರೀತಿ ನಾವು ಫಸ್ಟ್ ಓದಿ ಅರ್ಥೈಸ್ಕೋಬೇಕು ಹಾಸ್ಟೆಲ್ನಾಗ ಹತ್ತು ಹುಡುಗರು ಅದಾರ ಅವ್ರ ಸರಾಸರಿ ವಯಸ್ಸು ಹದಿನಾಲ್ಕು ಹತ್ತು ಹುಡುಗರು ಹತ್ತು ಹುಡುಗರು ಹದಿನಾಲ್ಕು ವರ್ಷ ಸರಾಸರಿ ವಯಸ್ಸು ಹತ್ತು ಹುಡುಗರ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷ ಅದರೊಳಗೆ ಒಬ್ಬ ಹುಡುಗ ಹೊಸ ದಾಖಲಾತಿ ಪಡಿತಾನೆ ಹತ್ತು ಹೋಗಿ ಹನ್ನೊಂದು ಆದ್ರಿ ಇವರು ಹನ್ನೊಂದು ಹುಡುಗರು ಆದರು ಈ ಹನ್ನೊಂದು ಹುಡುಗರು ದಾಖಲಾತಿ ಒಂದು ಹುಡುಗ ಹೊಸ ದಾಖಲಾತಿ ಪಡೆದ ಮೇಲೆ ಆ ಹನ್ನೊಂದು ಹುಡುಗರು ಸರಾಸರಿ ಮಾಡಿದಾಗ ಒಂದು ವರ್ಷ ಮೊದಲಿನ ಸರಾಸರಿಗಿಂತ ಒಂದು ವರ್ಷ ಕಡಿಮೆ ಆಗುತ್ತಾ ಹಾಗಾದ್ರೆ ಹದಿನಾಲ್ಕು ಮೈನಸ್ ಒಂದು ಅಂದ್ರೆ ಹದಿಮೂರು ವರ್ಷ ಆಗುತ್ತೆ ರೀ ಹದಿಮೂರು ವರ್ಷ ಹಾಗಾದ್ರೆ ಏನು ಮಾಡ್ಬೇಕು ರೀ ಏನಿಲ್ಲ ರೀ ಈಗ ಏನು ಕೊಟ್ಟಣ ಸರಾಸರಿ ವಯಸ್ಸು ಕೊಟ್ಟಾನ ಸಂಖ್ಯೆ ಕೊಟ್ಟಣ ಮಕ್ಕಳ ಸಂಖ್ಯೆ ಕೊಟ್ಟಣ ನಾವು ಒಟ್ಟು ವಯಸ್ಸು ರೀ ಹೆಂಗೆ ರೀ ಒಟ್ಟು ವಯಸ್ಸು ಒಟ್ಟು ವಯಸ್ಸು ಕಂಡು ಸರಾಸರಿ ಇಂಟು ಸಂಖ್ಯೆ ಒಟ್ಟು ಸಂಖ್ಯೆ ಅದನ್ನು ಗುಣಾಕಾರ ಮಾಡಿದರೆ ಒಟ್ಟು ವಯಸ್ಸು ರೀ ಹಾಗಾದ್ರ ಒಟ್ಟು ಮಕ್ಕಳ ವಯಸ್ಸು ವ ಮ ವ ಒಟ್ಟು ಮಕ್ಕಳ ವಯಸ್ಸು ಹದಿನಾಲ್ಕು ಸರಾಸರಿ ಎಂಟು ಹುಡುಗರ ಸಂಖ್ಯೆ ಹತ್ತು ಹದಿನಾಲ್ಕು ಹತ್ತಲೇ ಒಂದು ನೂರ ನಲವತ್ತು ವಯಸ್ಸ್ರಿದು ಒಂದು ನೂರ ನಲವತ್ತು ವರ್ಷ ಒಟ್ಟು ವಯಸ್ಸು ಅವರೆಲ್ಲರದು ಹತ್ತು ಹುಡುಗರದು ಒಟ್ಟು ವಯಸ್ಸದು ಇನ್ನು ಒಂದು ಹೊಸ ಹುಡುಗ ಸೇರಿದಾಗ ಅಲ್ಲಿ ಅವ್ರ ವಯಸ್ಸು ಬದಲಾಗತ್ತೆ ರೀ ಒಂದು ವರ್ಷ ಕಡಿಮೆ ಆಗತ್ತೆ ರೀ ಮೊದಲಿನಕಿಂತು ಹಾಗಾದ್ರೆ ಈಗ ಈ ಎರಡನೇ ಸಾಧ್ಯತೆಯ ಒಟ್ಟು ವಯಸ್ಸು ವಯ ಒಟ್ಟು ಮಕ್ಕಳ ವಯಸ್ಸು ಹೊಸ ದಾಖಲೆಯಿಂದ ಹೊಸ ದಾಖಲಾತಿಯಿಂದ ಒಟ್ಟು ಮಕ್ಕಳ ವಯಸ್ಸು ಏನಾಗತ್ತೆ ರೀ ಹನ್ನೊಂದು ಎಂಟು ಹದಿಮೂರು ಮಾಡಬೇಕ್ರಿ ಹನ್ನೊಂದು ಎಂಟು ಹದಿಮೂರು ಹನ್ನೊ ಹನ್ನೊಂದು ಒಂದ್ಲೇ ಹದಿಮೂರೊಂದ್ಲೇ ಹದಿಮೂರು ದಶಕ ಬಂತು ಒಂದು ಹದಿಮೂರೊಂದ್ಲೇ ಹದಿಮೂರು ಒಂದು ಹದಿನಾಲ್ಕು ಒಂದು ನೂರ ನಲವತ್ತ್ಮೂರು ವರ್ಷ ಆತ್ರಿ ಈಗ ಹೊಸ ದಾಖಲಾತಿಯಿಂದ ಆಗಿರ್ತಕ್ಕಂಥ ವಯಸ್ಸಿನ ಮೊತ್ತ ಮೈನ ಮತ್ತು ಹಳೆಯ ದಾಖಲಾತಿಯಿಂದ ಆಗಿರ್ತಕ್ಕಂಥ ವಯಸ್ಸಿನ ಮೊತ್ತ ಅವನು ಎರಡೂ ಕಳ್ಕೊಂಡಾಗ ಒಂದು ನೂರ ನಲವತ್ತ್ಮೂರು ಮೈನಸ್ ಒಂದು ನೂರ ನಲವತ್ತು ಈಸ್ ಈಕ್ವಲ್ ಟು ಮೂರು ವರ್ಷ ಹಾಗರ ಆ ಹೊಸ ಹುಡುಗನ ವಯಸ್ಸು ಎಷ್ಟಪ್ಪ ಅಂದರೆ ಮೂರು ವರ್ಷ ನಿಮ್ಮ ಸಾಧ್ಯತೆಯ ಆನ್ಸರ್ನೊಳಗೆ ಸಿ ಆನ್ಸರ್ ಇದೆ ಅದು ಮೂರು ವರ್ಷ ಆ ಹೊಸ ದಾಖಲಾತಿ ಏನು ಪಡ್ಕೊಂಡನ ಅವನ ವಯಸ್ಸು ಎಷ್ಟಪ್ಪ ಅಂದ್ರೆ ಮೂರು ವರ್ಷ ಈ ರೀತಿ ನಾವು ಈ ಸರಾಸರಿ ವಯಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನಾವು ಎಕ್ಸಾಮಲ್ಲಿ ಟ್ಯಾಕಲ್ ಮಾಡಬೇಕಾಗತ್ತೆ ಇದನ್ನು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಒನ್ಸ್ ಒನ್ ಮಿನಿಟ್ನೊಳಗೆ ಇದನ್ನು ನಾವು ಬಿಡಿಸ್ಬೇಕಾಗತ್ತೆ ಅಂದರೆ ಇದರ ಮೇಲೆ ಪ್ರ್ಯಾಕ್ಟೀಸ್ ಸಾಕಷ್ಟು ಈ ಈ ಟೈಪ್ ಆಫ್ ಕ್ವಶನ್ಸ್ಗಳು ನಿಮ್ಮ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ಗಳಲ್ಲಿ ಬಂದಿರೋದುಂಟು ನಾನು ಎರಡು ಸಾವಿರದ ಹದಿಮೂರರ ಒಂದು ಕೆ ಸೆಟ್ ಎಕ್ಸಾಮಿನ ಪ್ರಶ್ನೆಯನ್ನು ಇಲ್ಲಿ ಬಿಡಿಸಿದೆ ಈಗ ಅದೇ ರೀತಿ ಮತ್ತೊಂದು ಇದೇ ಮೋಡ್ನೊಳಗೆ ಮತ್ತೊಂದಿದೆ ಏನಪ್ಪ ಅಂದರೆ ನಾವು ಡೈರೆಕ್ಟ್ ಸ್ಟೆಪ್ ಕಟ್ ಮಾಡಿ ಬರೆಯಂತಹ ಒಂದು ಇದನ್ನು ರೂಢಿಯನ್ನು ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೇ ತಪ್ಪಾಗೋದನ್ನು ನಾವು ಕಡಿಮೆ ಮಾ ತಪ್ಪು ಮಾಡೋದನ್ನು ಕಡಿಮೆ ಮಾಡಬೇಕು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಹತ್ತು ವರ್ಷ ಶಿಕ್ಷಕನ ವಯಸ್ಸನ್ನು ಸೇರಿಸಿದರೆ ಸರಾಸರಿ ವಯಸ್ಸು ಒಂದು ವರ್ಷ ಹೆಚ್ಚಾಗುತ್ತದೆ ಆದ್ದರಿಂದ ಶಿಕ್ಷಕನ ವಯಸ್ಸು ಎಷ್ಟು ಒಂದು ಈಗ ಇರೋದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತ್ನಾಲ್ಕು ಇದು ಸಂಖ್ಯೆ ಇದು ಸಂಖ್ಯೆ ಇನ್ನು ಇವರು ಸರಾಸರಿ ವಯಸ್ಸು ಸರಾಸರಿ ವಯಸ್ಸು ಹತ್ತು ವರ್ಷ ಹಾಗಾದರೆ ಶಿಕ್ಷಕನ ವಯಸ್ಸು ಸೇರಿದರೆ ಸರಾಸರಿ ವಯಸ್ಸು ಒಂದು ವರ್ಷ ಹೆಚ್ಚಾಗತ್ತೆ ರೀ ಇದು ಈಗ ಶಿಕ್ಷಕ ಸಂಖ್ಯೆ ರೀ ಇದ್ರಾಗ ಒಬ್ಬರು ಶಿಕ್ಷಕರು ಬಂದು ಸೇರ್ಕೊತಾರ ಇಪ್ಪತ್ನಾಲ್ಕು ಹೋಗಿ ಇಪ್ಪತ್ತೈದು ಸಂಖ್ಯೆ ಆ ಇದು ಶಿಕ್ಷಕ ಮತ್ತು ಬಂದು ಸೇರ್ಕಂಡಲ್ಲ ರೀ ಸಂಖ್ಯೆ ಇಪ್ಪತ್ತೈದು ಅವ್ರ ಸರಾಸರಿ ವಯಸ್ಸು ಹತ್ತು ವರ್ಷ ಇರೋದು ಒಂದು ವರ್ಷ ರೀ ಹನ್ನೊಂದು ವರ್ಷ ಆತು ಇಷ್ಟು ಅರ್ಥ ಮಾಡ್ಕೋಬೇಕ್ರಿ ಮೊದಲು ಆಮೇಲೆ ನಮ್ಗೆ ಒಟ್ಟು ವಯಸ್ಸಿನ ಮೊತ್ತ ಬೇಕಾಗೈತೆ ರೀ ಒಟ್ಟು ವಯಸ್ಸಿನ ಮೊತ್ತ ಅಂದ್ರೆ ಇವೆರಡನ್ನು ಎಂಟು ಮಾಡಿಬಿಟ್ರೆ ನಮ್ಗೆ ಉತ್ತರ ರೀ ಇಪ್ಪತ್ನಾಲ್ಕು ಹತ್ತಿಲೇ ಎರಡು ನೂರ ನಲವತ್ತು ವರ್ಷಗಳು ಒಟ್ಟು ಎಲ್ಲ ಇಪ್ಪತ್ನಾಲ್ಕು ಮಂದಿದು ಎರಡುನೂರ ನಲ್ವತ್ನಾಲ್ಕು ಎರಡುನೂರ ನಲವತ್ತು ವರ್ಷ ಆಗತ್ತೆ ರೀ ವಯಸ್ಸುಗಳನ್ನು ಮೊತ್ತ ಮಾಡಿದರೆ ಅದೇ ರೀತಿ ಇಪ್ಪತ್ತೈದು ಹನ್ನೊಂದಲೇ ಏನೋ ಇಲ್ಲಿ ಐವತ್ತೈದು ದಸ್ಕೊಂತು ಐದು ಹನ್ನೊಂದೇಳೆ ಇಪ್ಪತ್ತೆರಡು ಐದು ಇಪ್ಪತ್ತೇಳು ಎರಡು ನೂರ ಎಪ್ಪತ್ತೈದು ಆಗುತ್ತೆ ಹಾಗಾದರೆ ಇಲ್ಲಿ ಇದು ಹೊಸ ಶಿಕ್ಷಕನ ಸೇರ್ ಸೇರ್ಪಡೆಯಿಂದ ಆಗಿರ್ತಕ್ಕಂಥ ಹೊಸ ಸರಾಸರಿ ಮೊತ್ತ ಸ ಹೊಸ ವಯಸ್ಸುಗಳ ಮೊತ್ತ ಈಗ ಇವೆರಡನ್ನು ಎರಡನ್ನು ನಾವು ಲೆಸ್ ಮಾಡಬೇಕು ಎರಡುನೂರ ಎಪ್ಪತ್ತೈದು ಮೈನಸ್ ಎರಡುನೂರ ನಲವತ್ತು ಅದರ ಏನಾಗತ್ತೆ ರೀ ಮೂವತ್ತೈದು ವರ್ಷ ಅದರ ಶಿಕ್ಷಕನ ವಯಸ್ಸು ಮೂವತ್ತೈದು ವರ್ಷ ನಾಲ್ಕು ಆಪ್ಷನ್ಸ್ಗಳಲ್ಲಿ ಇದು ಕೂಡ ಒಂದಿರ್ತದೆ ಇದು ನಾವೇನು ಈ ಹಿಂದೆ ಬಿಡಿಸಿದೀವಲ್ಲ ಅದೇ ಮೂಡ್ನಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಇನ್ನು ಮತ್ತೊಂದು ವೆರೈಟಿ ಆಫ್ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ವೆರೈಟಿ ಆಫ್ ಪ್ರಶ್ನೆಯನ್ನು ನಾವು ಇಲ್ಲಿ ಗಮನಿಸಿದಾಗ ಇದನ್ನು ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸರಾಸರಿ ಮೇಲೆ ಎ ಬಿ ಸಿ ಡಿ ಇಗಳು ಐದು ಕ್ರಮಾನುಗತ ಬೆಸ ಸಂಖ್ಯೆಗಳಾದರೆ ಅವುಗಳ ಸರಾಸರಿ ಎಷ್ಟು ನಾಲ್ಕು ಕಾನ್ಶನ್ಸ್ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಇ ಬೈ ಐದು ಬಿ ಆಪ್ಷನ್ನು ಫೈವ್ ಇಂಟು ಬ್ರಕೆಟ್ ಎ ಪ್ಲಸ್ ಫೋರ್ ಸಿ ಇಸ್ ಈಕ್ವಲ್ ಟು ಫೈವ್ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಫೋರ್ ಇದನ್ನು ನಾವು ವಿತಿನ್ ಒನ್ ಮಿನಿಟ್ನಲ್ಲಿ ಯಾವ ರೀತಿ ಬಿಡಿಸಬಹುದು ಈಗ ಐದು ಕ್ರಮಾನುಗತ ಬೆಸ ಸಂಖ್ಯೆಗಳು ಯಾವುವು ಅನ್ನೋದನ್ನು ಬರ್ಕೋಬೇಕ್ರಿ ಎ ಬಿ ಸಿ ಡಿ ಐದು ಕ್ರಮಾನುಗತ ಬೆಸ ಸಂಖ್ಯೆಗಳಾದರೆ ನೋಡಿರಿ ಎ ಅನ್ನೋದು ಒಂದು ಕ್ರಮಾನುಗತ ಬೆಸ ಸಂಖ್ಯೆ ಎರಡನೇದು ಎ ಪ್ಲಸ್ ಆಗುತ್ತಾ ನೋಡಿರಿ ಮೂರನೇದು ಎ ಪ್ಲಸ್ ನೆಕ್ಸ್ಟು ಮೂರನೇದು ಎ ಪ್ಲಸ್ ಫೋರ್ ಆಗುತ್ತಾ ನೆಕ್ಸ್ಟು ಎ ಪ್ಲಸ್ ಸ ಸಿಕ್ಸ್ ಆಗುತ್ತಾ ನೆಕ್ಸ್ಟ್ ಎ ಪ್ಲಸ್ ಏಟ್ ಆಗುತ್ತೆ ಇವು ಕ್ರಮಾನುಗತ ಐದು ಬೆಸ ಸಂಖ್ಯೆಗಳು ನಾವೇನು ಮಾಡ್ಬಿಡ್ತೀವಿ ಎ ಬಿ ಸಿ ಅವ ಕ್ರಮಾನುಗತ ಬೆಸ ಸಂಖ್ಯೆ ಅಂತ ತಿಳ್ಕೊಂಡು ನಾವು ಇದನ್ನು ಮಾಡ್ತೀವಿ ಆದರೆ ಬೆಸ ಸಂಖ್ಯೆಗಳಿಗೆ ಉದಾಹರಣೆ ನಾನು ಇದಕ್ಕೆ ಎ ಅಂತ ಒಂದು ಎ ಎ ವ್ಯಾಲ್ಯೂ ಒಂದು ಅಂತ ತೊಗೊಂಡ್ರೆ ಒನ್ ಪ್ಲಸ್ ಟು ಏನಾಗತ್ತೆ ರೀ ತ್ರೀ ಆಗುತ್ತೆ ಆಮೇಲೆ ಒನ್ ಪ್ಲಸ್ ಫೋರ್ ಫೈವ್ ಆಗುತ್ತಾ ಒನ್ ಪ್ಲಸ್ ಸಿಕ್ಸ್ ಸೆವೆನ್ ಆಗುತ್ತೆ ಒನ್ ಪ್ಲಸ್ ಏಟ್ ನೈನ್ ಆಗುತ್ತೆ ಬೆಸ ಸಂಖ್ಯೆಗಳು ಬಂದವರೆ ಮೂರು ಐದು ಏಳು ಒಂಬತ್ತು ನೀವು ಡೈರೆಕ್ಟ್ ಎ ಬಿ ಸಿ ಡಿ ತೊಗೊಂಡ್ರೆ ಹಂಗೆ ಆಗದಿಲ್ಲ ರೀ ಅದು ಸಾಧ್ಯತೆಗಳಾಗಲ್ಲ ಅದಕ್ಕೆ ಈಗ ನಾವು ಇದನ್ನು ಈ ರೀತಿ ಅರ್ಥೈಸ್ಕೋಬೇಕನ್ನು ಸರಾಸರಿ ಮಾಡಬೇಕಾದ್ರೆ ಎ ಒಂದು ಬೆಸ ಸಂಖ್ಯೆ ಎ ಪ್ಲಸ್ ಟು ಎರಡನೇ ಬೆಸ್ ಸಂಖ್ಯೆ ಎ ಪ್ಲಸ್ ಫೋರ್ ಮೂರನೇ ಬೆಸ್ ಸಂಖ್ಯೆ ಎ ಪ್ಲಸ್ ಸಿಕ್ಸ್ ನಾಲ್ಕನೇ ಬೆಸ್ ಸಂಖ್ಯೆ ಎ ಪ್ಲಸ್ ಏಟ್ ಐದನೇ ಬೆಸ್ ಸಂಖ್ಯೆ ಹಾಗಾದರೆ ಇದರ ಸರಾಸರಿ ಕಂಡುಹಿಡಬೇಕು ಅಂದರೆ ಏನಾಗತ್ತೆ ರೀ ಎ ಪ್ಲಸ್ ಎ ಪ್ಲಸ್ ಟೂ ಪ್ಲಸ್ ಎ ಪ್ಲಸ್ ಫೋರ್ ಪ್ಲಸ್ ಎ ಪ್ಲಸ್ ಸಿಕ್ಸ್ ಪ್ಲಸ್ ಎ ಪ್ಲಸ್ ಏಟ್ ವೈ ಒಂದು ಎರಡು ಮೂರು ನಾಲ್ಕು ಐದು ಫೈವ್ ಟೋಟಲ್ ಫೈವ್ ಸಂಖ್ಯೆಗಳದಾವು ಅದರ ಒನ್ ಎ ಟೂ ಎ ತ್ರೀ ಎ ಫೋರ್ ಎ ಫೈವ್ ಎ ಫೈವ್ ಎ ಪ್ಲಸ್ ಈಗ ಎರಡು ನಾಲ್ಕು ಆರು 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 ಹನ್ನೆರಡು ಹನ್ನೆರಡು ಎಂಟು ಇಪ್ಪತ್ತು ಫೈ ಫೈವ್ ಹಾಗಾದರೆ ಈಗ ನಾನು ಏನು ಮಾಡ್ತೀನಿ ರೀ ಅಂದರೆ ಇದನ್ನು ಕಾಮನ್ ಕಾಮನ್ ಮಾಡ್ತೇನೆ ರೀ ಫೈವ್ ಕಾಮನ್ ತೊಗೊಳ್ತೀನಿ ಒಳಗಡೆ ಎ ಉಳಿತು ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಐದೊಂದ್ಲೇ ಐದು ಒಂದ್ಲೇ ಐ ಐದು ಇಂಟು ಎ ಐದು ಎ ಪ್ಲಸ್ ಪ್ಲಸ್ಗೆ ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಬೈ ಫೈವ್ ಬೈ ಫೈವ್ ಹಾಗಾದ್ರೆ ಫೈವ್ ಫೈವ್ ಗೆಟ್ ಕ್ಯಾನ್ಸಲ್ಸ್ ಆನ್ಸರ್ ಈಸ್ ಎ ಪ್ಲಸ್ ಫೋರ್ ಎ ಪ್ಲಸ್ ಫೋರ್ ಇರೋಂತಹ ಸರಾಸರಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಒಂದು ಐತೇನು ಎಸ್ ಇದೆ ನಿಮ್ಮ ಡಿ ಆಪ್ಷನ್ಸು ಇದರ ಉತ್ತರ ಆಗುತ್ತೆ ಹೀಗೆ ನಾವು ಎಕ್ಸಾಮ್ಗಳಲ್ಲಿ ಪೇಷನ್ಸಿವ್ ಆಗಿ ಅತ್ಯಂತ ಕರಾರುವಕ್ಕಾಗಿ ನಾವು ಈ ಸರಾಸರಿ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಟ್ಯಾಕಲ್ ಮಾಡಬೇಕಾಗತ್ತೆ ಅದಕ್ಕೆ ಲಾಟ್ ಆಫ್ ಎಕ್ ಪೇಷನ್ಸ್ ಬೇಕಾಗತ್ತೆ ಆಮೇಲೆ ಇಲ್ಲಿ ನಮ್ಮದು ಸಿಕ್ಸ್ತ್ ಸೆನ್ಸ್ ಕೂಡ ಸರಿಯಾಗಿ ವರ್ಕ್ ಮಾಡಬೇಕಾಗತ್ತೆ ಏನ್ರಿ ಎಕ್ಸಾಮ್ನೊಳಗೆ ನಮ್ಮ ಮೈಂಡು ಫ್ರೀ ಆಗಿದ್ದಾಗ ನಮಗೊಂದು ಅಂತರ್ಗತ ಒಂದು ಸಂದೇಶ ನಮ್ಮನ್ನು ಬಡಿದೆಬ್ಬಿಸ್ತಿರುತ್ತೆ ಆ ಸಿಕ್ಸ್ ಸೆನ್ಸ್ ಅಂತ ಕರಿತೀವಿ ಅದು ಕೂಡ ಚುರುಕಾಗಿ ಕೆಲಸ ಮಾಡ್ತಿದ್ರೆ ನಿಮ್ಮ ಈ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಚುರುಕಾಗುತ್ತೆ ಈಸಿ ಆಗುತ್ತೆ ಆಮೇಲೆ ಸರಿಯಾದ ಆನ್ಸರ್ ಕಡೆ ನೀವು ದಾಪ್ಗಾಲು ಹಾಕ್ತೀರಿ ಈ ನಿಟ್ಟಿನೊಳಗೆ ತವೆಲ್ಲ ನಾನು ಥೆರಿ ಪ್ರಾ ಪಾರ್ಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಇದಕ್ಕೇ ಜಾಸ್ತಿ ಒತ್ತು ಕೊಟ್ಟಿದ್ದೀನಿ ಆಮೇಲೆ ನಿಮಗೆ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಒತ್ತು ಕೊಟ್ಟು ಅವುಗಳನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಎಲ್ಲ ನಮ್ಮ ಈ ಪ್ರಯತ್ನ ತಮಗೆ ಅನುಕೂಲ ಆಗಿ ತಾವೆಲ್ಲ ಈ ನಿಟ್ಟಿನೊಳಗೆ ಮನೆಯೊಳಗೆ ಸರಿಯಾದ ರೀತಿಯೊಳಗೆ ನೀವು ಪ್ರಯತ್ನ ಮಾಡಿ ಮುಂದೆ ಬರ್ತಕ್ಕಂತಹ ನೆ ಸೆಟ್ ಎಕ್ಸಾಮಲ್ಲಿ ನೀವು ಸಕ್ಸಸ್ ಆದ್ರಿ ಅಂದರೆ ಅದು ನಮಗೆ ತುಂಬ ಖುಷಿ ಕೊಡ್ತಕ್ಕಂತಹ ಸಂದರ್ಭ ಅಂತ ಈ ಸಂದರ್ಭದೊಳಗೆ ನಿಮ್ಗೆ ಹೇಳ್ತಾ ನಿಮ್ಮ ಒಂದು ಈ ಎಕ್ಸಾಮ್ ಪ್ರಿಪ್ರೇಷನ್ ಇನ್ನೂ ತುಂಬ ಚೆನ್ನಾಗಾಗಲಿ ನಿಮ್ಮ ಎಕ್ಸಾಮ್ಗಳು ಚೆನ್ನಾಗಾಗಲಿ ಅಂತ ಹರಸಿ ಈ ಒಂದು ಎರಡನೇ ಅವಧಿಗೆ ನನ್ನ ನನ್ನ ವಂದನೆಗಳನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು